ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನಕ್ಷಮಂತೆ ವಿಮತಯಃ ತಮುಪಾಸೇ ಶ್ರೇಯಃಪತಿಂ ಮೈ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ. ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಅಂತ ದಾಸರು ನಮ್ಮೆಲ್ಲರಿಗೆ ಒಂದು ಎಚ್ಚರವನ್ನು ನೀಡುತ್ತಾ ಇದ್ದಾರೆ. ದೇವರು ವಾಯುದೇವರು ನಮಗೆಲ್ಲ ಕೊಟ್ಟದ್ದು ಬಹಳ ಅಪರೂಪದ್ದನ್ನು ಕೊಟ್ಟಿದ್ದಾರೆ. ಬಹಳ ದೊಡ್ಡ ಪ್ರಯೋಜನವನ್ನು ಪಡೆಯುವುದಕ್ಕೆ ಸಾಧನವಾದದ್ದನ್ನು ಕೊಟ್ಟಿದ್ದಾರೆ. ಆದರೆ ಅದರ ಸದುಪಯೋಗವನ್ನು ನಾವು ಮಾಡಿಕೊಳ್ಳದೇ ಇದ್ದರೆ ಬಹಳ ದೊಡ್ಡ ಲಾಭದಿಂದ ವಂಚಿತರಾಗ್ತೇವೆ. ಇದು ಮತ್ತೆ ಮತ್ತೆ ಸಿಗೋದಲ್ಲ, ಸಿಕ್ಕಾಗ ಇದರ ಲಾಭವನ್ನು ಉಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ತಿಳುವಳಿಕೆಯನ್ನು ನೀಡುವುದಕ್ಕೋಸ್ಕರ ಈ ಮಾತನ್ನು ದಾಸರು ಹೇಳ್ತಾ ಇದ್ದಾರೆ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಅಂತ. ಮೊದಲನೆಯದಾಗಿ ದೇವರು ಕೊಟ್ಟದ್ದು ದೊಡ್ಡದು, ಇದು ಮಾನವ ಶರೀರ, ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ಜಗನ್ನಾಥದಾಸರು ಹೇಳಿದಂತೆ ಇದು ಸಾಧನ ಶರೀರ. ಅನಂತ ಜನ್ಮಗಳ ನಂತರ ಇಂತಹ ಶರೀರ ನಮಗೆ ಸಿಕ್ಕಿದೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ ಅಂತ. ಮಹಾಭಾರತದಲ್ಲಿಯೂ ಇದೇ ತರಹದ ಮಾತನ್ನು ನಾವು ಕಾಣುತ್ತೇವೆ. ಕೋಟಿ ಕೋಟಿ ಜನ್ಮಗಳ ನಂತರ ಈ ಮಾನವ ಶರೀರ, ಸಾಧನ ಮಾಡುವುದಕ್ಕೆ ಉಪಯುಕ್ತವಾದ ಶರೀರ ನಮಗೆ ಸಿಗತ್ತೆ. ಅದರಲ್ಲಿಯೂ ಬ್ರಾಹ್ಮಣನಾಗಿ ಶಾಸ್ತ್ರಗಳನ್ನು ಓದುವಂತಹ ಅಧಿಕಾರವನ್ನು ಪಡೆದು ಹುಟ್ಟೋದು, ಅದರಲ್ಲಿಯೂ ವಿಷ್ಣು ಭಕ್ತರ ಮನೆಯಲ್ಲಿ ಅವರ ಪರಂಪರೆಯಲ್ಲಿ ಹುಟ್ಟೋದು, ಬರೀ ಹುಟ್ಟೋದಲ್ಲ, ಮತ್ ಪರತ್ವಂ, ಮಾನವನೂ ಆಗಿರ್ತಾನೆ, ಬ್ರಾಹ್ಮಣನೂ ಆಗ್ತಾನೆ, ವೈಷ್ಣವನೂ ಆಗ್ತಾನೆ, ಆದರೆ ವಿಷ್ಣು ಭಕ್ತಿ ಇರೋದಿಲ್ಲ, ಭಗವಂತನ ಶಾಸ್ತ್ರಗಳಲ್ಲಿ ಆಸಕ್ತಿ ಇರೋದಿಲ್ಲ. ಅಂತಹ ಒಂದು ಅವಕಾಶ, ಉಪದೇಶ ಮಾಡುವಂತಹ ಗುರುಗಳು, ಅವರ ಉಪದೇಶದಿಂದ ಸಜ್ಜನರ ಸಹವಾಸದಿಂದ ಭಗವಂತನ ಸ್ಮರಣೆ ಮಾಡುವ ಒಂದು ಯೋಗ, ಇದು ಸಿಗಬೇಕು ಅಂದರೆ ಬಹಳ ಬಹಳ ಅಪರೂಪದ್ದು. ಎಷ್ಟೋ ಸಂದರ್ಭಗಳಲ್ಲಿ ದೇವರಿಗೆ ಏನನ್ನೋ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ, ಹರಿಕೆ ಹೊರತೇವೆ, ಹರಿಕೆ ಹೊತ್ತ ಕೂಡಲೇ ಇಷ್ಟಾರ್ಥಗಳು ಈಡೇರ್ತವೆ, ದೇವರಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಾನೆ, ಇಷ್ಟೇ ಧರ್ಮದ ಉಪಯೋಗ ಇಷ್ಟೇ ಅಂತ ಭಾವಿಸಿದ್ದಾನೆ. ಆದರೆ ಆ ತರಹದ ಇಷ್ಟಾರ್ಥಗಳನ್ನು ದೇವರು ಬಹಳ ಸುಲಭವಾಗಿ ಕೊಡ್ತಾನೆ. ಸ್ವಲ್ಪ ಸಾಧನೆ ಮಾಡಿದರೂ ಅಷ್ಟಕ್ಕೆ ಸಂತುಷ್ಟನಾಗಿ ಆ ಫಲವನ್ನು ಕೊಟ್ಟು ಬಿಡ್ತಾನೆ. ಯಾಕೆಂದರೆ ಆ ಫಲದ ಉಪಯೋಗನೂ ನಮಗೆ ಸ್ವಲ್ಪನೇ ಇದೆ. ಉದಾಹರಣೆಗೆ ಮನೆ ಕಟ್ಟಬೇಕು, ಮನೆ ಕಟ್ಟೋದು ಪೂರ್ಣ ಆದರೆ
ನಿನಗಿಂತಹ ಸೇವೆ ಸಲ್ಲಿಸ್ತೇನೆ ಅಂತ ವೆಂಕಪ್ಪನಿಗೋ ಕೃಷ್ಣನಿಗೋ ಹರಕೆಯನ್ನು ಹೊರತಾನೆ. ಇವನು ಮನೆ ಕಟ್ಟಿದರೆ 8 ದಿವಸ ಇರ್ತಾನೆ, ಮನೆ ಸ್ವಲ್ಪ ದಿವಸ ಇರ್ಬೋದು, ಇವನೇ ಭಾಳ ದಿವಸ ಇರೋದಿಲ್ಲ. ಇವನ ಮಕ್ಕಳೋ ಮೊಮ್ಮಕ್ಕಳೋ ಆ ಮನೆಯಲ್ಲಿ ಇರ್ತಾರೆ ಅಂತ ಅನ್ಕೋಬೋದು. ಮನೆಯೂ ಭಾಳ ದಿವಸ ಇರೋದಿಲ್ಲ, ಮನೆಯೂ ಸ್ವಲ್ಪ ದಿವಸ ಇದ್ದ ಮನೆಯ ಉಪಯೋಗ ಇವನಿಗೆ ಇನ್ನೂ ಸ್ವಲ್ಪ ದಿವಸ. ಇಂತಹ ಅಲ್ಪಕಾಲದ ಆ ಮನೆಗೆ ದೇವರ ಅಲ್ಪ ಪ್ರೀತಿ ಸಾಕು. ಇವನ ಅಲ್ಪ ಸಾಧನೆಗೆ ಅಷ್ಟೇ ಪ್ರೀತನಾಗಿ ಅಷ್ಟು ಫಲವನ್ನು ಕೊಡ್ತಾನೆ. ಹಣ ಅದಂತೂ ಇನ್ನೂ ಚಂಚಲ, ಇವತ್ತಿದೆ ಅಂದರೆ ನಾಳೆ ಖರ್ಚಾಗಿರುತ್ತೆ. ಅಂತಹ ಹಣಕ್ಕಾಗಿ ದೇವರಿಗೆ ಮೊರೆ ಹೊಕ್ಕರೆ ಸರಿ, ಹಣ ಸಿಕ್ತು, ಮನೆ ಸಿಕ್ತು, ಮದುವೆ ಆಗಬೇಕು, ಮದುವೆ ಆಯಿತು, ಮಕ್ಕಳ ಮದುವೆ, ಮಕ್ಕಳ ಮದುವೆ ಆಯಿತು, ಏನು ಬೇಡ್ಕೊಳ್ತಾನೋ ಅದೆಲ್ಲ ಬೇಗ ಬೇಗ ಆಗುತ್ತೆ. ಅವುಗಳೆಲ್ಲ 8 ದಿವಸ ಇರೋದು, ಹಬ್ಬಬ್ಬ ಅಂದರೆ ಇದೊಂದು ಜನ್ಮಕ್ಕೆ ಎಲ್ಲ ಮುಗಿದು ಹೋಯಿತು. ಆದರೆ ಸಾಧನೆ ಇದೆಯಲ್ಲ, ವಿಷ್ಣು ಭಕ್ತಿ ಇದೆಯಲ್ಲ, ಜ್ಞಾನ ಇದೆಯಲ್ಲ, ಇದು ಬಹಳ ಸಣ್ಣದು ಅಂತ ಅನಿಸುತ್ತೆ. ಆದರೆ ಇದರಷ್ಟು ದೊಡ್ಡದು, ಇದರಷ್ಟು ಶಾಶ್ವತ ಯಾವುದೂ ಅಲ್ಲ. ಭಗವಂತನ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿಯನ್ನು ನಾವು ಬೇಡಿದರೆ ಅಷ್ಟು ಸುಲಭವಾಗಿ ಬರೋದೇ ಇಲ್ಲ. ನಾನೇನು ಒಂದು ಸಣ್ಣ ಸೇವೆ ಮಾಡ್ತೇನೆ, ಪಂಚಾಮೃತ ಮಾಡಿಸ್ತೇನೆ, ಕಾಯಿ ಒಡಿಸ್ತೇನೆ, ಹುಂಡಿಯಲ್ಲಿ ಹಣ ಹಾಕ್ತೇನೆ, ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೇನೆ, ಇಷ್ಟಕ್ಕೆ ನನಗೆ ಬರುತ್ತೆ. ಆದರೆ ದೃಢವಾದ ಭಕ್ತಿ ಬರಬೇಕು ಅಂದರೆ ಸ್ವಲ್ಪ ಸೇವೆ ಸಾಕಾಗುವುದಿಲ್ಲ, ಬಹಳಷ್ಟು ಗುರುಗಳ ಸೇವೆ ಮಾಡಬೇಕು, ದೇವತೆಗಳ ವಾಯುದೇವರ ಸೇವೆ ಮಾಡಬೇಕು, ಭಗವಂತನ ಸೇವೆಯನ್ನು ಮಾಡಬೇಕು. ಜನ್ಮ ಜನ್ಮಾಂತರಗಳ ಪುಣ್ಯ ಎಲ್ಲ ಮಡುಗಟ್ಟಿ ನಿಲ್ಲಬೇಕು. ಅದೆಲ್ಲದರ ಫಲವಾಗಿ ನಮಗೆ ಒಂದು ಸ್ವಲ್ಪ ಜ್ಞಾನ, ಸ್ವಲ್ಪ ಭಕ್ತಿ ಬರುವುದಕ್ಕೆ ಸಾಧ್ಯ. ಯಾಕಿಷ್ಟು ತುಟ್ಟಿ ಇದು ಅಂತ, ಉಳಿದದ್ದೆಲ್ಲ ಬಹಳ ಸೋವಿ ಇದೆ, ಇದು ಮಾತ್ರ ಯಾಕೆ ಬಹಳ ಇಷ್ಟು ತುಟ್ಟಿಯಾಗಿದೆ? ಕಾರಣ ಅದರ ಫಲ ಬಹಳ ಇದೆ. ಅನಂತಕಾಲದ ಮೋಕ್ಷವೇ ಅದರ ಫಲ. ಅನಂತಕಾಲದವರೆಗೆ ನಮಗೆ ಸುಖವನ್ನು ಕೊಡುತ್ತದೆ ಭಗವಂತನ ದರ್ಶನ, ಪರಮಾತ್ಮನಲ್ಲಿರುವ ಭಕ್ತಿ. ಏನದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇದೆ ಹೇಳಿ? ಅನಂತ ಕಾಲ ಅಂದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿದೆಯಾ? ಊಹೆ ಮಾಡಲಿಕ್ಕೆ ಆಗದೇ ಇರೋದೇ ಅದು ಅನಂತ. ಅನಂತ ಕಾಲದವರೆಗೆ ಮೋಕ್ಷದಲ್ಲಿ ನಾವು ಸುಖವನ್ನು ಅನುಭವಿಸುವುದಕ್ಕೆ ಬೇಕಾದ ಸಾಧನ ಅದು ಭಕ್ತಿ ಜ್ಞಾನಗಳು. ಅಂತಹ ಭಕ್ತಿ ಜ್ಞಾನಗಳು ಹಾಗೂ ವೈರಾಗ್ಯ ನಮಗೆ ಸಿಗಬೇಕು ಅಂತಾದರೆ ಅಲ್ಪ ಸ್ವಲ್ಪ ಪುಣ್ಯದಿಂದ ಸಿಗುವುದಿಲ್ಲ, ಬಹಳ ಜನ್ಮಗಳ ನಿಷ್ಕಾಮವಾದ ಪುಣ್ಯ ಸೇರಬೇಕು. ನೋಡಿ, ಆ ಪುಣ್ಯವು ಎಂಥ ಪುಣ್ಯ ಸೇರಬೇಕು ಅಂದರೆ ಸಕಾಮವಾದ ಪುಣ್ಯ ಸೇರಿದರಲ್ಲ. ಯಾವಾಗಲೂ ಹೋಮ, ಯಾವಾಗಲೂ ಹವನ, ಯಜ್ಞಯಾಗಾದಿಗಳು, ದಾನ ಧರ್ಮಗಳು, ತೀರ್ಥಯಾತ್ರಾದಿಗಳನ್ನು ಮಾಡ್ತಾನೇ ಇರ್ತಾನೆ, ಬಹಳ ಪುಣ್ಯವಂತ. ಅವನಿಗೆ ಬೇಗ ಜ್ಞಾನೋದಯವಾಗುತ್ತೆ ಅಂತ ಅಂದ್ಕೊಳ್ಳಿಕ್ಕಾಗುವುದಿಲ್ಲ, ಯಾಕೆಂದರೆ ಅದೆಲ್ಲ ಸಕಾಮವಾಗಿ ಮಾಡ್ತಾನೆ. ಏನೋ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಾನೆ, ಒಂದೊಂದು ಉದ್ದೇಶಗಳಿಗೆ ಒಂದೊಂದು ಕರ್ಮ ಮಾಡ್ತಾನೆ, ಆ ಉದ್ದೇಶಗಳಿಗೆ ಆ ಕರ್ಮ ಮುಗಿದು ಹೋಗುತ್ತೆ, ಅದರ ಫಲ ಅಲ್ಲಿ ಕೃತಾರ್ಥ ಆಯಿತು. ಜ್ಞಾನಕ್ಕೇನು ಉಪಯೋಗ ಇಲ್ಲ ಅದರಿಂದ. ಹಾಗಾದರೆ ಜ್ಞಾನಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಕರ್ಮ ಮಾಡಬೇಕು ಅಂದರೆ ಅದು ನಿಷ್ಕಾಮ ಕರ್ಮವೇ ಆಗಬೇಕು. ನಿಷ್ಕಾಮ ಕರ್ಮದಿಂದ ಬಂದ ಫಲ ಮಾತ್ರ ಇವನಿಗೆ ಜ್ಞಾನವನ್ನು ಕೊಡುತ್ತೆ, ಭಕ್ತಿಯನ್ನು ಕೊಡುತ್ತದೆ. ಅದು ಒಂದು ಎರಡು ಕರ್ಮ ಸಾಕಾಗುವುದಿಲ್ಲ, ಅನೇಕ ಕರ್ಮಗಳನ್ನು ಅನೇಕ ಜನ್ಮಗಳಲ್ಲಿ ಮಾಡಿದಾಗ ಸ್ವಲ್ಪ ಇವನಿಗೆ ಜ್ಞಾನ ಭಕ್ತಿಗಳು ಅಂಕುರಿತವಾಗಲು ಸಾಧ್ಯ ಇದೆ. ಹಾಗಾದರೆ ಹರಿ ನಮಗೆ ಕೊಟ್ಟಿದ್ದಾನೆ ಈ ಸಾಧನ ಶರೀರವನ್ನು, ಇಲ್ಲಿಯೇ ಸಾಧನೆ ಮಾಡಬಹುದು. ಈ ಕರ್ಮಭೂಮಿಯಲ್ಲಿ ಜನಿಸಿದಾಗಲೇ ಸಾಧನೆ ಮಾಡಬಹುದು ಈ ಮಾನವ ಶರೀರ, ಅದರಲ್ಲಿಯೂ ವಿಶೇಷವಾಗಿ ಬ್ರಾಹ್ಮಣ ಶರೀರದಲ್ಲಿ ಹೆಚ್ಚಿನ ಸಾಧನೆ ಮಾಡಬಹುದು. ಬೇರೆ ಶರೀರದಲ್ಲಿ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಎಲ್ಲ ವರ್ಣದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಯಾವ ವರ್ಣದವರಾದರೂ ಸಾಧನೆ ಮಾಡುವುದಕ್ಕೆ ಸಾಧ್ಯ ಇದೆ, ಭಗವಂತನಲ್ಲಿ ಭಕ್ತಿ ಮಾಡುವುದಕ್ಕೆ ಸಾಧ್ಯ ಇದೆ. ಅವರವರಿಗೆ ವಿಹಿತವಾದ ಧರ್ಮಗಳನ್ನು ನಿಷ್ಕಾಮವಾಗಿ ಮಾಡಿ ದೇವರಿಗೆ ಅರ್ಪಿಸಿ ಅದರಿಂದ ದೇವರಲ್ಲಿ ಜ್ಞಾನಭಕ್ತಿಗಳನ್ನು ಕೇಳಿಕೊಳ್ಳುವುದಕ್ಕೆ ಎಲ್ಲರಿಗೂ ಸಾಧ್ಯ ಇದೆ. ವಿಶೇಷವಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವ ಮೂಲಕ ಹೆಚ್ಚಿನ ಸಾಧನೆಯನ್ನು ಮಾಡುವುದಕ್ಕೆ ಬ್ರಾಹ್ಮಣನಿಗೆ ಅವಕಾಶ ಇದೆ. ಇದೇ ಹರಿ ಕೊಟ್ಟದ್ದು. ಏನು ಕೊಟ್ಟಿದ್ದಾನೆ ಅಂತ ನೋಡಿದರೆ
ನಾವು ದೇವರಿಗೆ ಏನು ಹೇಳಬೇಕು ಗೊತ್ತಾಗುವುದಿಲ್ಲ. ಅಂಥ ದೊಡ್ಡ ಅನುಗ್ರಹವನ್ನು ದೇವರು ನಮಗೆಲ್ಲ ಮಾಡಿದ್ದಾನೆ. ಪಶುಗಳಿಗೆ, ಪಕ್ಷಿಗಳಿಗೆ, ಬೇರೆ ಯಾವ ಜನ್ಮದಲ್ಲಿಯೂ ಬೇರೆ ಯಾವ ಯೋನಿಯಲ್ಲಿಯೂ ನಾವು ಈ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ. ಸೃಷ್ಟ್ವಾ ಪುರಾಣಿ ವಿವಿಧಾನಿ ಅಜಯಾ ಆತ್ಮಶಕ್ತ್ಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ತೈಸ್ತೈ ಅತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಬೋಧ ಧಿಷಣಂ ಉದಮಾಪ ದೇವಃ. ಸೃಷ್ಟ್ವಾ ಪುರಾಣಿ ವಿವಿಧಾನಿ, 84 ಲಕ್ಷ ತರಹದ ದೇಹಗಳನ್ನು ಸೃಷ್ಟಿ ಮಾಡಿದ್ದಾರೆ ಭಗವಂತ ಪರಮಾತ್ಮನ ಆಜ್ಞೆಯಿಂದ ಬ್ರಹ್ಮದೇವರು. 84 ಲಕ್ಷ, ಒಂದಲ್ಲ ಎರಡಲ್ಲ, ಅಷ್ಟು ವೈವಿಧ್ಯ ಇದೆ ದೇಹಗಳಲ್ಲಿ. ಇಂತಹ ವೈವಿಧ್ಯ ಇರುವಂತಹ ದೇಹಗಳನ್ನು ಸೃಷ್ಟಿ ಮಾಡಿದರೂ ತೃಪ್ತಿಯಾಗಿಲ್ಲಂತೆ ಬ್ರಹ್ಮದೇವರಿಗೆ. ಯಾವ ದೇಹದಲ್ಲಿಯೂ ಆ ದೇಹದಲ್ಲಿರುವ ಜೀವರಿಗೆ ಅತೃಪ್ತಿ ಇಲ್ಲ. ಒಬ್ಬ ತಂದೆ ಮಗನಿಗೆ ಹೇಳಿದ, ನನಗೆ ವಯಸ್ಸಾಯಿತು, ವೈದ್ಯರ ಸೂಚನೆಯ ಪ್ರಕಾರ ಇನ್ನೇನು ನಾನು ಬಹಳ ದಿವಸ ಉಳಿಯೋದಿಲ್ಲ, ಜ್ಯೋತಿಷಿಗಳ ಸೂಚನೆಯಂತೆ ಅಥವಾ ನನ್ನ ಕರ್ಮವನ್ನು ತಿಳಿದ ಜ್ಞಾನಿಗಳ ಅಭಿಪ್ರಾಯದಂತೆ ಮುಂದಿನ ಜನ್ಮ ನಾನು ಹಂದಿಯಾಗಿ ಹುಟ್ಟುತ್ತೇನೆ, ಇದು ನನಗೆ ಗೊತ್ತಾಗಿದೆ. ನಿನಗೊಂದು ಮಾತು ಮಗ ಅನ್ನೋದಕ್ಕೆ ನಾನು ಹೇಳ್ತೇನೆ ಕೇಳು, ನನಗೆ ಹಂದಿಯಾಗಿ ಬಹಳ ದಿವಸ ಇರೋ ಇಷ್ಟ ಇಲ್ಲ, ಹಂದಿಯಾಗೋ ಅಂತಹ ಕರ್ಮ ನನ್ನದಿದೆ, ನಾನು ಹಂದಿಯಾಗಲೇಬೇಕು, ಹಂದಿಯಾಗಿ ಹುಟ್ಟುತ್ತೇನೆ, ಆದರೆ ಬಹಳ ದಿನ ಹಂದಿಯಾಗಿ ನಾನು ಇರದೇ ಇರೋ ಹಾಗೆ ನೀನು ನೋಡ್ಕೊಬೇಕು, ನಾನೇನು ಮಾಡಲಿ ಇಂದ ಅದಕ್ಕೆ, ನಾನೇನು ದೇವತೆಯ ನಿನಗೆ ಹಂದಿ ಜನ್ಮದಿಂದ ಮುಕ್ತಿಯನ್ನು ಕೊಡೋದಕ್ಕೆ, ನಾನು ನಿನ್ನಂತೆ ಸಾಮಾನ್ಯ ಮಾನವ, ನಾನೇನು ಮಾಡ್ಬೋದು, ದುಃಖ ಪಡ್ಬೋದು ಅಷ್ಟೇ ನಿನ್ನನ್ನು ನೋಡಿ. ಅದಕ್ಕೆ ಅವನಂದ, ದುಃಖ ಪಡಬೇಡ, ನಾನು ತಂದೆ ಎನ್ನುವ ಅಭಿಮಾನವನ್ನು ಇಟ್ಟುಕೊಳ್ಬೇಡ, ಈ ಶರೀರ ಹೋಯಿತು ಅಂದರೆ ನೀನು ಮಗ ಅಲ್ಲ, ನಾನು ತಂದೆಯಲ್ಲ, ಈ ಶರೀರ ಇರೋವರೆಗೆ ನಿನ್ನ ತಂದೆ ನಾನು, ನನ್ನ ಮಗ ನೀನು, ನಾನು ಬೇರೆ ಶರೀರದಲ್ಲಿ ಹುಟ್ಟಿದರೆ ನಿನಗೇನು ಸಮಸ್ಯೆ ಇಲ್ಲ, ಶ್ರಾದ್ದಾದಿ ಕರ್ಮಗಳನ್ನು ಮಾಡೋದು ಅಷ್ಟೇ ಇರುತ್ತೆ ಹೊರತು ನೇರವಾದ ಸಂಬಂಧ ಇರೋದಿಲ್ಲ. ಹಾಗಾದರೆ ನಾನು ಹಂದಿಯಾಗಿ ಹುಟ್ಟಿದಾಗ ನನ್ನ ತಲೆಯ ಮೇಲೆ ಒಂದು ದೊಡ್ಡ ಕಲ್ಲು ಹಾಕು, ನಾನು ಸತ್ತೋಗ್ತೇನೆ, ಮತ್ತೆ ಬೇರೆ ಶರೀರ, ಒಳ್ಳೆಯ ಶರೀರ ಯಾವುದಾದರೂ ಬರ್ತದೆ ಅಂತ. ಇವನಿಂದ ಬೇಕಾದಷ್ಟು ಹಂದಿಗಳು ಊರಲ್ಲಿ ಓಡಾಡ್ತಾ ಇರ್ತದೆ, ಅಷ್ಟೆಲ್ಲ ಹಂದಿಗಳಲ್ಲಿ ನೀನ್ಯಾರು ಅಂತ ನನಗೇ ಗೊತ್ತಾಗೋದು. ಅವನಂದ, ನನ್ನ ಹಣೆಯ ಮೇಲೆ ಮಧ್ಯದಲ್ಲಿ ಬಿಳಿ ಕೂದಲು ಇರ್ತದೆ ನಾಮ ಇದ್ದಾಗೆ, ಅದು ನನ್ನ ಚಿಹ್ನ, ಆ ತರಹದ ಹಂದಿ ಅಂದರೆ ನಾನೇ ಬಂದಿದ್ದೇನೆ ಅಂತ ನೀನು ಅನ್ಕೋ, ತಲೆ ಮೇಲೆ ಕಲ್ಲು ಹಾಕು. ಇವನು ತಂದೆ ಬದುಕಿರುವಾಗಲೇ ಒಂದು ಕಲ್ಲು ರೆಡಿ ಮಾಡಿ ಇಟ್ಬಿಟ್ಟ, ಇದು ಸರಿ ಹೋಗತ್ತಲ್ಲ ನಿನಗೆ ಅಂದ. ಓ ಚೆನ್ನಾಗಿದೆ ಕಲ್ಲು ಅಂದ. ಸರಿ, ಕೆಲವು ದಿವಸಗಳಾಯಿತು, ತಂದೆ ಹೋದ, ಸ್ವಲ್ಪ ದಿವಸಗಳಾದ ಮೇಲೆ ಮತ್ತೆ ಹುಟ್ಟಿ ಬಂದ ಹಂದಿಯಾಗಿ. ಹಂದಿಗೆ ಸಾಕಷ್ಟು ಮಕ್ಕಳು ಆದರೂ ಹಂದಿಯ ಮರಿಗಳು ನಿಮಗೆ ಗೊತ್ತು, ಒಂದು ಹಂದಿ ಹೊರಟಿದೆ ಅಂದರೆ ಹಿಂದೆ 10-6 ಹಂದಿಗಳು ಬೆನ್ನು ಹತ್ತಿರ್ತವೆ, ಆ ತರಹದ ಪರಿವಾರ ಅದು. ಸರಿಯಾಗಿ ಇವನು ದಾರಿ ಕಾಯ್ತಾ ಇರೋ ಹಾಗೆ ಹಣೆಯ ಮೇಲೆ ಮಧ್ಯದಲ್ಲಿ ಬಿಳಿ ಕೂದಲಿರೋ ಹಾದ ಹಂದಿ ಬಂದಿದೆ, ಕಲ್ಲು ತೆಗೆದುಕೊಂಡು ಇನ್ನೇನು ಹಾಕಬೇಕು ಅಂತ ಹೊರಟ. ತಂದೆ ಮಾತಾಡ್ತಾ ಇದ್ದಾರೆ, ಹಂದಿಯಾಗಿದ್ದರೂ ಕೂಡ ಯಾಕೆ ನನ್ನನ್ನು ಹೊಡಿತೀಯಿಂದ, ನೀನೇ ಹೇಳಿದ್ದಲ್ಲ ಮಹಾರಾಯ, ನಾನು ಬಂದ ತಕ್ಷಣ ಹೊಡಿ, ಹೊಲಸು ಎಲ್ಲ ಮಲಮೂತ್ರಾದಿಗಳಲ್ಲಿ ಹೊರಳಾಡಿ ಅದನ್ನೇ ತಿನ್ನುವಂತಹ ಒಂದು ಅಪವಿತ್ರವಾದ ಜನ್ಮ, ಅದು ಬೇಡ ಅಂತ. ಊರು ಹೊಲಸೆಲ್ಲ ತಿಂದು ಬದುಕುವ ಹೇಯವಾದ ಜನ್ಮ ಅದು ಬೇಡ ಅಂತ ನೀನೇ ಹೇಳಿದ್ದಿ, ಅದಕ್ಕಾಗಿ ನಾನು ತಲೆ ಮೇಲೆ ಹಾಕ್ತಾ ಇದ್ದೇನೆ ಅಂದರೆ, ಈ ಹಂದಿಯಾಗಿ ಎಷ್ಟು ಮಕ್ಕಳು, ಹೆಂಡತಿ ಏನು, ಸುಖ ಏನು, ಎಷ್ಟು ರುಚಿಯಾಗಿರ್ತದೆ ನಾನು ತಿನ್ನೋ ಪದಾರ್ಥಗಳು, ಮಲಮೂತ್ರಗಳೇ ಅವನಿಗೆ ರುಚಿ ಎನಿಸ್ಬಿಡ್ತಾವಾಗ, ಎಷ್ಟು ರುಚಿಯಾಗಿರ್ತದೆ. ಇಂತಹ ಸುಖ ಇರೋ ಜನ್ಮ ಬಿಟ್ಟು ನಾನು ಬೇರೆ ಜನ್ಮಕ್ಕೆ ಹೋಗೋದಿಲ್ಲ, ನಾನು ಸುಖವಾಗಿದ್ದೇನೆ, ಕಲ್ಲು ಹಾಕಬೇಡ ಅಂತ ಹೇಳಿಬಿಟ್ಟ. ಹೇಳೋ ತಾತ್ಪರ್ಯ, ಆ ಯೋನಿಗಳಲ್ಲಿ ಅವರವರಿಗೆ ಅಲ್ಲಲ್ಲಿ ಆಹಾರ ಇತ್ತವನು ಯಾರು ಅಂತ,
ಅವರವರಿಗೆ ಯೋಗ್ಯವಾದ ಆಹಾರವನ್ನು ಕೊಟ್ಟಿದ್ದಾನೆ. ಪಂಚಭಕ್ಷ ಪರಮಾನ್ನಗಳನ್ನು ಮಾನವ ಎಷ್ಟು ಸಂತೋಷದಿಂದ ತಿಂತಾನೋ ಹೊಲಸನ್ನು ಅಷ್ಟೇ ಸಂತೋಷದಿಂದ ಹಂದಿ ತಿನ್ನತ್ತೆ. ಹಾಗೆ ಅದಕ್ಕೆ ಬುದ್ಧಿ ಕೊಟ್ಟಿರಲಿಲ್ಲ ಅಂದರೆ ಊರ ಹೊಲಸನ್ನು ಸ್ವಚ್ಛ ಮಾಡುವವರು ಯಾರು? ಹಂದಿಯನ್ನು ದೇವರು ಇಟ್ಟಿದ್ದಾರೆ, ಅದೊಂದು ಡಿಪಾರ್ಟ್ಮೆಂಟೇ. ಇವತ್ತು ಟ್ರಕ್ಗಳು ಬರುತ್ತೆ, ಊರಲ್ಲಿರುವ ಹೊಲಸನ್ನೆಲ್ಲ ತೆಗೆದುಕೊಂಡು ಹೋಗ್ತದೆ. ಬೇರೆ ಬೇರೆ ವ್ಯವಸ್ಥೆಯನ್ನೆಲ್ಲ ಸರ್ಕಾರ ಅದಕ್ಕಾಗಿ ಮಾಡಿದೆ. ದೇವರು ತನ್ನ ಸರ್ಕಾರದಲ್ಲಿ ಮಾಡಿದ ವ್ಯವಸ್ಥೆ ಅಂದರೆ ಹಂದಿಗಳೇ ಅದು ಡಿಪಾರ್ಟ್ಮೆಂಟ್ ಒಪ್ಪಿಸಿದ್ದಾನೆ ದೇವರು. ಹೊಲಸು ಮಾಡುವುದು ಮಾನವರ ಕೆಲಸ, ಆದರೆ ಅದನ್ನು ಸ್ವಚ್ಛ ಮಾಡುವುದು ಹೇಗೆ? ಹೊತ್ಕೊಂಡು ಹೋಗೋದಲ್ಲ, ತಿಂದು ಸ್ವಚ್ಛ ಮಾಡುವುದು. ತಿಂದು ಸ್ವಚ್ಛ ಮಾಡುವುದು ಅಂದರೆ ತಿಂದದ್ದು ಜೀರ್ಣವಾಗ್ತದೆ, ಅವು ಆರೋಗ್ಯವಂತವಾಗಿರುತ್ತೆ. ಚರಂಡಿಯೊಳಗಿನ ಒಂದು ಹನಿ ಸಿಡಿದ್ರೆ ಸಾಕು ಅನ್ನಕ್ಕೆ, ಅದರ ಮೇಲೆ ಬಂದ ಗಾಳಿ ರೋಗಾಣುಗಳು ಬಂದು ತಾಕಿದರೆ ಸಾಕು, ಅನ್ನ ತಿಂದರೆ ಇನ್ಫೆಕ್ಷನ್ ಆಗುತ್ತೆ ಮಾನವನಿಗೆ. ಪ್ರಗತಿಶೀಲ ಮಾನವ, ಸಮರ್ಥ ಮಾನವ, ಮಹಾಶಕ್ತ ಮಾನವ, ಮೇಧಾವಿ ಮಾನವ, ಹಣೆ ಬರಹ ಇದು, ಅದರೊಳಗೆ ಹೊರಳಾಡಿದರೆ ಏನೂ ಇನ್ಫೆಕ್ಷನ್ ಇಲ್ಲ ಹಂದಿಗೆ, ಆರೋಗ್ಯವಾಗಿದೆ. ಯಾವತ್ತಾದರೂ ಚರಂಡಿಯಲ್ಲಿ ಹೊರಳಾಡಿಲ್ಲ ಅಂದರೆ ಅದಕ್ಕೆ ಇನ್ಫೆಕ್ಷನ್ ಆಗ್ತದೆ. ಮಲ ತಿನ್ನಲಿಲ್ಲ ಅಂದರೆ ಅದಕ್ಕೆ ಇನ್ಫೆಕ್ಷನ್ ಆಗ್ತದೆ, ಅದರೊಳಗೆ ಇದ್ದರೆ ಆನಂದವಾಗಿರುತ್ತೆ. ಅಂದರೆ ದೇವರು ಹೇಗೆ ವ್ಯವಸ್ಥೆ ಮಾಡಿದ್ದಾನೆ ನೋಡಿ. ಹೇಗೆ ಬೇರೆ ಬೇರೆ ತರಹದ ಕೆಲಸ ಮಾಡುವವರಿಗೆ ಬೇರೆ ಬೇರೆ ತರಹದ ಶರೀರವನ್ನು ಕೊಟ್ಟಿರ್ತಾರೆ, ಅಥವಾ ಪೋಷಾಕಗಳನ್ನು ಹಾಕಿರ್ತಾರೆ. ಬೆಂಕಿಯ ಕೆಲಸ ಮಾಡ್ತಾರೆ, ಅವರು ಕಣ್ಣಿಗೆ ಏನಾಗಬಾರ್ದು ಅಂತ ಹಿಡಿದುಕೊಂಡಿರ್ತಾರೆ, ಗಾಗಲ್ಲು ಹಾಕ್ಕೊಂಡಿರ್ತಾರೆ, ಏನೋ ಒಂದು ಮಧ್ಯದಲ್ಲಿ ಹಿಡಿದಿರ್ತಾರೆ ಗ್ಲಾಸಿನ ಒಂದು ಆವರಣವನ್ನು, ಕಣ್ಣಿಗೆ ಅದರ ಶಖ ತಾಕಬಾರದು ಅಂತ. ಆ ತರಹದ ಅಂಗಿಯನ್ನು ಹಾಕಿಕೊಂಡಿರ್ತಾರೆ ಅಂತಹ ಫ್ಯಾಕ್ಟ್ರಿಗಳಲ್ಲೆಲ್ಲ ಕೆಲಸ ಮಾಡುವವರು, ಯಾವುದರಿಂದ ಅವರಿಗೆ ಏನೇ ತೊಂದರೆ ಆಗದೇ ಇರೋ ಹಾಗೆ. ಹಾಗೆ ದೇವರು ಬೇರೆ ವೇಷಗಳಲ್ಲ, ಆ ಜೀವರಾಶಿಗಳ ಕರ್ತವ್ಯಗಳಿಗೆ ತಕ್ಕಂತೆ ಅವುಗಳ ಶರೀರವನ್ನೇ ಹಾಗೆ ನಿರ್ಮಾಣ ಮಾಡಿದ್ದಾನೆ. ಅವುಗಳಿಗೇನಾಗೋದೇ ಇಲ್ಲ. ನೀರಿನಲ್ಲಿಯೇ ಇರುವಂತಹ ಪ್ರಾಣಿಗಳಿಗೆ ಯಾರಾದರೂ ಈಜು ಕಲಿಸಬೇಕಾ? ಕಲಿಸಬೇಕಾಗಿಲ್ಲ. ಹುಟ್ಟುವಾಗಲೇ ಅವುಗಳಿಗೆ ಗೊತ್ತು, ಮಾನವನಿಗೆ ಕಲಿಸಬೇಕು. ಆದರೆ ತನ್ನಷ್ಟಕ್ಕೆ ತಾನೇ ನೀರಿನಲ್ಲಿ ಹುಟ್ಟಿ ಬೆಳೆಯುವಂತಹ ಪ್ರಾಣಿಗಳಿಗೆ ಅವುಗಳಿಗೆ ಈಸೋದು ಸಹಜವಾದ ಕಲೆ. ಮಾನವನಿಗೆ ನೆಲದ ಮೇಲೆ ನಡೆಯೋದೇ ಕಲೆ. ಅಗ್ನಿಲೋಕದಲ್ಲಿಯೇ ಇರುವಂತಹ, ಸೂರ್ಯಲೋಕದಲ್ಲಿಯೇ ಇರುವಂತಹ ಪ್ರಾಣಿಗಳಿವೆ. ಯಾವ ಸೂರ್ಯನ ಹತ್ತಿರ ಹೋದರೆ ಎಂತಹ ವಸ್ತುವು ಭಸ್ಮ ಆಗಬೇಕು? ಸೂರ್ಯನ ಇಷ್ಟು ದೂರದ ಶಾಖವು ನಮಗೆ ಬೇಸಿಗೆಯಲ್ಲಿ ತಡೆಯೋದಕ್ಕಾಗುವುದಿಲ್ಲ. ಆದರೆ ಅಲ್ಲಿಯೇ ಇರುವಂತಹ ಜೀವರಾಶಿಗಳಿವೆ, ಆದಿತ್ಯ ಲೋಕದಲ್ಲಿ ವಾಸ ಮಾಡುವಂಥವರು, ಅವುಗಳಿಗೆ ಅಂಥ ಶರೀರವನ್ನೇ ದೇವರು ಕೊಟ್ಟಿರ್ತಾನೆ. ವಾಯವೀಯ ಶರೀರಗಳಿವೆ, ತೈಜಸವಾದ ಶರೀರಗಳಿವೆ, ಪಾರ್ಥಿವ ಶರೀರಗಳಿವೆ, ಜಲೀಯ ಶರೀರಗಳಿವೆ. ಪಾರ್ಥಿವವಾದ ಶರೀರಗಳಲ್ಲಿಯೂ ಇಂತಹ ವಿಚಿತ್ರವಾದ ವೈವಿಧ್ಯ ಇರುವಂತಹ ಶರೀರಗಳಿವೆ. ಹಿಮಾಲಯದಲ್ಲಿ ಬಹಳ ಚಳಿಯಲ್ಲಿ ಇರುವಂತಹ ಪ್ರಾಣಿಗಳಿಗೆ ಆ ಚಳಿಯಿಂದ ಯಾವುದೇ ತೊಂದರೆಯಾಗದಂತೆ ಮೈತುಂಬ ಕೂದಲು, ನಾವು ಶಾಲು ಹೊದೆಯಬೇಕು ನೋಡಿ. ಹೀಗೆ ಯಾರಾದರೂ ಕೊಟ್ಟರೆ ಪ್ರಾಣಿಗಳ ಮೈ ಕೂದಲಿನಿಂದ ತಯಾರಾದ ಶಾಲು ಹೊದ್ದುಕೊಂಡು ನಮ್ಮ ಚಳಿಯನ್ನು ಕಳೆದುಕೊಳ್ಳಬೇಕು. ಅವುಗಳಿಗೆ ಬೇರೆ ಶಾಲು ಹೊದೆಯೋ ಕಾರಣ ಇಲ್ಲ, ಅವರ ಮೈಯೇ ಶಾಲು. ಮೈ ತುಂಬ ಕೂದಲಿದೆ, ಆ ಕೂದಲೇ ಅವುಗಳಿಗೆ ಶಾಲಿನ ಕೆಲಸ ಮಾಡುತ್ತೆ ಚಳಿಯಾಗದೇ ಇರೋ ಹಾಗೆ. ನೈಸರ್ಗಿಕವಾಗಿ ದೇವರು ಆ ತರಹದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಎಂತಹ ಭಗವಂತನ ಅದ್ಭುತವಾದ ಸೃಷ್ಟಿ. ಸೃಷ್ಟ್ವ ಪುರಾಣಿ ವಿವಿಧಾನಿ, ವಿವಿಧ ಶರೀರಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಬ್ರಹ್ಮದೇವರ ಮೂಲಕ. ಆ ಶರೀರಗಳಲ್ಲಿ ಅವುಗಳಿಗೆ ತೃಪ್ತಿ ಇದೆ, ಅವುಗಳಿಗೆ ಆನಂದ ಇದೆ, ಅವುಗಳಿಗೆ ಆಹಾರ ಇದೆ, ವಿಹಾರ ಇದೆ, ಇಷ್ಟೆಲ್ಲ ಇದೆ. ಈ ತರಹದ ವೈವಿಧ್ಯ ಅವರವರ ಶರೀರಗಳಲ್ಲಿ ಇದ್ದರೂ ಕೂಡ ಯಾವುದೇ ರೀತಿಯ ತೃಪ್ತಿ ಬ್ರಹ್ಮದೇವರಿಗಾಗಲಿಲ್ಲ. ಏನೋ ನಾನು ಮಾಡಿದೆ, ಬಹಳ ಒದ್ದಾಡಿಬಿಟ್ರು ಜೀವರಾಶಿಗಳು, ಅಯ್ಯೋ ಇದು ಸರಿ ಇಲ್ಲ ಅಂತಿರ್ಬೋದು. ಅವುಗಳೆಲ್ಲ ಸಂತೋಷವಾಗಿಯೇ ಇವೆ. ಅವುಗಳಿಗೆ ಏನು ಬೇಕೋ ಅಂತಹ ಆಹಾರವನ್ನು ದೇವರು ಕಲ್ಪಿಸಿಕೊಟ್ಟಿದ್ದಾನೆ. ವಿವಿಧಾನಿ ವಿವಿಧಾಹಾರ ಭೋಕ್ತೃಣಿ,
ನಾನಾ ತರಹದ ಆಹಾರವನ್ನು ಭೋಗ ಮಾಡುವಂತಹ ಶಕ್ತಿ ಇರುವಂತಹ ಜೀವರಾಶಿಗಳನ್ನೇ ಆ ಶರೀರಗಳಲ್ಲಿ ಸೃಷ್ಟಿ ಮಾಡಿದ್ದಾನೆ. ಯಾವುದಕ್ಕೂ ಕೊರತೆ ಇಲ್ವಲ್ಲ, ತೃಪ್ತಿಯಾಗಬೇಕಾಗಿತ್ತು ಬ್ರಹ್ಮದೇವರಿಗೆ. ಆಯ್ತಪ್ಪ, ಎಲ್ಲರೂ ಸಂತೋಷವಾಗಿದ್ದಾರೆ ಅವರವರ ಶರೀರದಲ್ಲಿ ಅಂತ ಬ್ರಹ್ಮದೇವರಿಗೆ ಸಂತೋಷ ಆಗಿಲ್ಲ. ಯಾಕೆ ಅಂದರೆ ಇವರೆಲ್ಲರಿಗೂ ಶರೀರ ಚೆನ್ನಾಗಿದೆ, ಅವರವರಿಗೆ ಅದರಲ್ಲಿ ತೃಪ್ತಿ ಇದೆ, ಅವರಿಗೆ ಆಹಾರ ವಿಹಾರಗಳಿಗೆ ಕೊರತೆ ಇಲ್ಲ. ಆದರೆ ಇವರ ಅನುಭವಿಸುವ ಸುಖ, ಇವರು ಪಡುವ ತೃಪ್ತಿ ಎಲ್ಲವೂ ಅಶಾಶ್ವತ, ತಾತ್ಕಾಲಿಕ. ಮತ್ತೆ ದುಃಖ ಪಡ್ತಾರೆ, ಸ್ವಲ್ಪ ಸುಖ ಮತ್ತೆ ದುಃಖ, ಸ್ವಲ್ಪ ಸುಖವಾದ ಹಾಗೆ ಮತ್ತೆ ದುಃಖ. ಈ ರೀತಿ ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ. ದುಃಖ ಮಿಶ್ರವಾದ ಸುಖವನ್ನು ಅನುಭವಿಸ್ತಾರೆ, ದುಃಖ ಮಿಶ್ರವಲ್ಲದ ಸುಖ ಅಲ್ಲ, ಸ್ಥಿರವಾದ ಸುಖವೂ ಅಲ್ಲ. ಇಂತಹ ಸುಖವನ್ನು ಅನುಭವಿಸುವ ಈ ಶರೀರಗಳಿಂದ ನನಗೆ ತೃಪ್ತಿ ಇಲ್ಲ ನೋಡಿ. ಅಂದರೆ ಅವರಿಗೆ ತಾವು ಸುಖ ಯಾವಾಗಲೂ ಅನುಭವಿಸಿದರೆ ಸಂತೋಷ ಇಲ್ಲ, ಬರೀ ಬ್ರಹ್ಮದೇವರಿಗೆ. ತಾವು ಮಾಡಿದ ಸೃಷ್ಟಿಯಲ್ಲಿರುವ ಜೀವರಾಶಿಗಳು ಸ್ಥಿರವಾದ ಸುಖವನ್ನು ಅನುಭವಿಸಬೇಕು, ಆಗ ಅವರಿಗೆ ಸಂತೋಷ. ಅವರು ಸಾಧನೆಯನ್ನು ಮಾಡಬೇಕು, ಆಗ ಅವರಿಗೆ ಸಂತೋಷ. ತಾವು ಸಾಧನೆ ಮಾಡಿದರೆ ಬ್ರಹ್ಮದೇವರ ಸಾಧನೆ ಕೇಳಬೇಕಾ? ಅನಾದಿ ಕಾಲದಿಂದ ಪರಿಪೂರ್ಣವಾದ ಪರೋಕ್ಷ ಜ್ಞಾನ ಇದೆ ಅಂತಾರೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಬ್ರಹ್ಮದೇವರಿಗೆ. ಪರಿಪೂರ್ಣವಾದ ಪರೋಕ್ಷ ಜ್ಞಾನ ಬ್ರಹ್ಮದೇವರಿಗೆ ಅನಾದಿ ಕಾಲದಿಂದ ಇದೆ. ರುಜುಗಣಸ್ಥರ ಯೋಗ್ಯತೆ ಅಷ್ಟು ದೊಡ್ಡ ಯೋಗ್ಯತೆ, ಒಂದು ಪಾಪ ಕಾರ್ಯಗಳನ್ನು ಮಾಡೋದಿಲ್ಲ. ಬ್ರಹ್ಮಣಸ್ತು ಅವಿಕರ್ಮತಃ ಅಂತಾರೆ ಶ್ರೀಮದ್ ಆಚಾರ್ಯರು. ಅನಾದಿ ಕಾಲದಿಂದಲೂ ಪಾಪ ಮಾಡಿಲ್ಲ, ವಿಶೇಷವಾಗಿ ರುಜುಗಳಾದ ಮೇಲೆ ಬ್ರಹ್ಮದೇವರಾದಾಗಂತೂ ವಿಕರ್ಮ, ಶಾಸ್ತ್ರವಿರುದ್ಧವಾದ ಕರ್ಮ, ಶಾಸ್ತ್ರವಿರುದ್ಧವಾದ ಮಾತು, ಶಾಸ್ತ್ರವಿರುದ್ಧವಾದ ಆಲೋಚನೆ ಇಲ್ಲವೇ ಇಲ್ಲ. ಇಂಥವರು ಬ್ರಹ್ಮದೇವರು. ಯಾವ ಭಾವಿಬ್ರಹ್ಮರ ಶ್ರೀಮದ್ ಆಚಾರ್ಯರ ಶಿಷ್ಯರು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಗುರುಗಳ ಮಹಿಮೆ ಏನು ಅಂತ. ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ ನ ಕರಹಿ ಚಿನ್ಮೇ ಮನಸೋ ಮೃಷಾಗತಿ ನ ಮೇ ಹೃಷಿ ಕಾಣಿ ಪತಂತ್ಯ ಸತ್ಪಥೆ ಯನ್ಮೇ ಹೃದಾ ಔತ್ಕಂಠ್ಯವತಾಧೃತೋ ಹರಿಹಿ. ಭಾಗವತದಲ್ಲಿ ಬ್ರಹ್ಮದೇವರು ಹೇಳುವ ಮಾತು, ನ ಭಾರತಿ ಬೆಂಗ ಮೃಷೋಪಲಕ್ಷತೆ, ಸುಳ್ಳು ಎಂದೂ ಮಾತನಾಡಿಲ್ಲ ಅಂತಾರೆ ಬ್ರಹ್ಮದೇವರು. ನ ಕರಹಿ ಚಿನ್ಮೇ ಮನಸೋ ಮೃಷಾಗತಿ, ಮನಸ್ಸಿನಿಂದ ಕೆಟ್ಟ ವಿಚಾರ ಎಂದೂ ಮಾಡಿಲ್ಲ. ನಮೇ ಹೃಷಿ ಕಾಣಿ ಪತಂತ್ಯ ಸತ್ಪತಿ, ಜ್ಞಾನೇಂದ್ರಿಯವಾಗಲಿ ಕರ್ಮೇಂದ್ರಿಯವಾಗಲಿ ಎಂದಿಗೂ ದುರ್ಮಾರ್ಗದಲ್ಲಿ ನಡೆದಿಲ್ಲ. ಮನಸ್ಸು ಮಾತು ಕೃತಿಗಳಿಂದ ಯಾವಾಗಲೂ ಭಗವಂತನಿಗೆ ಅಭಿಪ್ರೇತವಾದದ್ದನ್ನೇ, ಶಾಸ್ತ್ರ ಸಮ್ಮತವಾದದ್ದನ್ನೇ ಮಾಡೋದು ನನ್ನ ಸಹಜವಾದ ಪ್ರವೃತ್ತಿ ಅಂತ ಹೇಳಿಕೊಂಡಿದ್ದಾರೆ ಬ್ರಹ್ಮದೇವರು. ಅಂತಹ ಶುದ್ಧ ಸಾಧಕರು ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮಸತ್ವಶ್ಚತುರ್ಮುಖ ಅಂತ, ಅಷ್ಟು ಶುದ್ಧ ಸತ್ವ ಬ್ರಹ್ಮದೇವರು. ಶುದ್ಧ ಕಾರ್ಯಗಳು ಸರ್ವದಾ ಸಾಧನ ಸಂಪತ್ತಿ. ಅನಂತ ವೇದಗಳಲ್ಲಿ ಹೇಳಿದ ಭಗವಂತನ ಗುಣಗಳು ಎಲ್ಲವನ್ನು, ಎಲ್ಲ ಕ್ರಿಯೆಗಳನ್ನು, ಎಲ್ಲ ರೂಪಗಳನ್ನು ಉಪಾಸನೆ ಮಾಡುವ ಮಹಾನುಭಾವರು ಬ್ರಹ್ಮದೇವರು. ಅವ್ರಿಗೇನು ಸಾಧನೆಯಲ್ಲಿ ಅತೃಪ್ತಿ ಇದೆ ಹೇಳಿ? ಎಂಥ ಸಂದೇಶವನ್ನು ಬ್ರಹ್ಮದೇವರು ನಮಗೆಲ್ಲ ಕೊಡ್ತಾ ಇದ್ದಾರೆ. ಇಷ್ಟು ಸಾಧನೆ ನಾನು ಮಾಡ್ತಾ ಇದ್ದೀನಲ್ಲ, ತೃಪ್ತಿ ಇದೆ, ನೀವು ಏನಾದರೂ ಮಾಡ್ಕೊಳ್ಳಿ, ನಿಮಗೆ ತಲೆಗೆ ಬಂದಷ್ಟು ಮಾಡಿ, ಹೇಳೋ ಅಷ್ಟು ಹೇಳ್ತೇವೆ, ಮಾಡದೇ ಇದ್ರೆ ಬಿಡಿ, ಹಾಳಾಗಿ ಹೋಗಿ ಅನ್ನಬಹುದಾಗಿತ್ತು ಬ್ರಹ್ಮದೇವರು. ಹಾಗಂದಿದ್ರೆ ಅವರು ಬ್ರಹ್ಮದೇವರೇ ಆಗ್ತಿರಲಿಲ್ಲ. ಆದರೆ ಇಂತಹ ಮಹಾಸಾಧನ ಸಂಪೂರ್ಣ ಉಪಾಸನಾತ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ಭವೇತ್ ಅಂತಾರೆ ಭಾಷ್ಯದಲ್ಲಿ ಆಚಾರ್ಯರು. ಸಂಪೂರ್ಣ ಉಪಾಸನೆಯವರು ಅಂದರೆ ದೇವರದ ಇದ್ದದ್ದನ್ನೆಲ್ಲ ಮಾಡ್ತಾರೆ ಅಂತ ಅರ್ಥ ಅಲ್ಲ, ವೇದಗಳಲ್ಲಿ ಹೇಳಿದ್ದನ್ನೆಲ್ಲ ಮಾಡ್ತಾರೆ. ಬ್ರಹ್ಮದೇವರಿಗೂ ಗೋಚರವಾಗದೇ ಇರುವ ಗುಣಗಳು ಭಗವಂತನಲ್ಲಿವೆ, ಆ ವಿಷಯ ಬೇರೆ. ಆದರೆ ಎಲ್ಲ ವೇದಗಳಲ್ಲಿ ಹೇಳಿದ ಉಪಾಸನೆಯನ್ನು ಮಾಡ್ತಾರೆ. ಮಹಾಭಾರತದಲ್ಲಿ ವೇದದಲ್ಲಿ ಹೇಳದೇ ಇದ್ದದ್ದನ್ನು ಹೇಳಿದ್ದಾರೆ, ಅದನ್ನು ಉಪಾಸನೆ ಮಾಡ್ತಾರೆ. ಅದೂ ಇಲ್ಲದೆ ನೇರವಾಗಿ ಪರಮಾತ್ಮ ಬ್ರಹ್ಮದೇವರಿಗೆ ವಾಯುದೇವರಿಗೆ ಕಿವಿಮಾತು ಹೇಳಿದ್ದಾನೆ ಎಷ್ಟೋ ವಿಷಯಗಳನ್ನು, ಅವುಗಳನ್ನು ಉಪಾಸನೆ ಮಾಡ್ತಾರೆ. ಅನಂತ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯ ಆಗತ ಅಂತ ಪ್ರಾತಃಸಂಕಲ್ಪ ಗದ್ಯದಲ್ಲಿ ತಿಳಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ಹಾಗಾದರೆ
ಇಷ್ಟು ಉಪಾಸನೆ ಮಾಡಿದ ಬ್ರಹ್ಮದೇವರಿಗೆ ಏನು ಅತೃಪ್ತಿ? ಉಪಾಸನೆಗೆ ಕಡಿಮೆ ಇಲ್ಲ, ಎಲ್ಲ ಕರ್ಮಗಳನ್ನು ಮಾಡ್ತಾರೆ. ಉಪಾಸನೆ ಮಾತ್ರ ಅಲ್ಲ, ಸಕಲ ವೇದೋಕ್ತ ಕರ್ಮಗಳನ್ನು ಪರಿಪೂರ್ಣವಾಗಿ ಮಾಡುವವರು ಬ್ರಹ್ಮದೇವರು. ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ಟೀಕಾಕೃತ್ಪಾದರು ಸುಧಾದಲ್ಲಿ ವಿವರಣೆಯನ್ನು ಮಾಡ್ತಾರೆ. ಪೂರ್ಣವಾಗಿ ಸಾಧನೆ ಮಾಡುವವರು, ವೇದೋಕ್ತ ಕರ್ಮಗಳನ್ನು ಚೆನ್ನಾಗಿ ಮಾಡುವವರು ದೇವತೆಗಳಂತೆ. ಅರ್ಧಮೇವ ಋಷಯ, 50% ಮಾಡುವವರು ಋಷಿಗಳು. ದಶಾಂಶತೋ ಮನುಷ್ಯ, 10% ಮಾಡುವವರು ಮನುಷ್ಯ. ನಾವು ಭಾರೀ ಕರ್ಮಠರು ಅಂತ ತಿಳಿದಿದ್ದೇವೆ. ನಮ್ಮ ಹಣೆ ಬರಹ ಇಷ್ಟು. 10% ಮಾಡಲಿಕ್ಕೆ ಆಗತ್ತೆ, ಬಹಳ ಕಷ್ಟಪಟ್ಟರೆ, ಹಗಲು ಇರಳು ಕಷ್ಟಪಟ್ಟರೆ 10% ಮಾತ್ರ ನಾವು ಸತ್ಕರ್ಮಗಳನ್ನು ಮಾಡಬಹುದು. ಇನ್ನು 90% ವೇದದಲ್ಲಿ ಹೇಳಿದ್ದಾರೆ, ನಮಗೆ ಮಾಡಲಿಕ್ಕಾಗೋದಿಲ್ಲ ಅಂತ ಕೈ ಮುಗಿಯೋದಷ್ಟೇ. ಮಹಾನುಭಾವರು ಋಷಿಗಳು 50% ಮಾಡ್ತಾರೆ, ನಮಗಿಂತಲೂ ಬಹಳ ಉತ್ತಮರು. ದೇವತೆಗಳು ಪೂರ್ಣ ಮಾಡ್ತಾರೆ, ಆದರೆ ದೇವತೋತ್ತಮರಾದ ಬ್ರಹ್ಮದೇವರು ಪರಿಪೂರ್ಣವಾಗಿ ಮಾಡ್ತಾರೆ. ಪರಿಪೂರ್ಣವಾಗಿ ಮಾಡುವವರು ಅಂದರೆ ಬ್ರಹ್ಮದೇವರು ಮಾತ್ರ. ಅಂತಹ ಸಕಲ ವೇದೋಕ್ತ ಕರ್ಮಗಳನ್ನು ನಿಷ್ಕಾಮವಾಗಿ, ಶಾಸ್ತ್ರೋಕ್ತವಾಗಿ, ಪರಿಪೂರ್ಣ ಭಕ್ತಿ ಅನುಸಂಧಾನ ಪೂರ್ವಕವಾಗಿ ಭಗವಂತನಿಗೆ ಅತ್ಯಂತ ಪ್ರೀತಿಯಾಗುವಂತೆ ಮಾಡುವ ಮಹಾನುಭಾವರು ಬ್ರಹ್ಮದೇವರು. ಈ ಕಡೆಗೆ ಉಪಾಸನೆ ಪರಿಪೂರ್ಣ, ಕರ್ಮಗಳು ಪರಿಪೂರ್ಣ, ಸಾಧನ ಸಂಪತ್ತು ಇದು ಚರಮ ಶರೀರ ಅವರಿಗೆ. ಬ್ರಹ್ಮದೇವರಾದ ಮೇಲೆ ಮತ್ತೆ ಜನ್ಮ ಇಲ್ಲ, ಮೋಕ್ಷವೇ ಅವರಿಗೆ. ಇದಕ್ಕಿಂತ ಹೆಚ್ಚಿನ ತೃಪ್ತಿಗೆ ಬೇಕಾದ ವಸ್ತುಗಳು ಏನು ಹೇಳಿ? ಎಲ್ಲ ಇದೆ ಬ್ರಹ್ಮದೇವರಿಗೆ, ಆದರೆ ಅವರಿಗೆ ತೃಪ್ತಿ ಇಲ್ಲ. ಸೃಷ್ಟ್ವಾ ಪುನಾಣಿ ವಿವಿಧಾನ್ಯಜಯಾತ್ಮ ಶಕ್ತಿಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ತ್ವಯಿಸ್ತೈರ್ ಅತುಷ್ಟ ಹೃದಯ. ಹೃದಯಕ್ಕೆ ತುಷ್ಟಿ ಇಲ್ಲ, ತೃಪ್ತಿ ಇಲ್ಲ. ಏನು ಸಂದೇಶ ಕೊಡ್ತಾ ಇದ್ದಾರೆ ಗೊತ್ತಾಯ್ತಾ? ಬ್ರಹ್ಮದೇವರು ಇವತ್ತಿನ ಪಾಲಕರು, ನಾವು ಧರ್ಮ ಮಾಡಿದರೆ ಸಾಕು, ನಾವು ವಿದ್ಯಾವಂತರಾದರೆ ಸಾಕು, ನಾವು ದೇವಸ್ಥಾನಗಳಿಗೆ, ಗುಡಿ ಗುಂಡಾರಗಳಿಗೆ, ಗುರುಗಳ ಸಮೀಪಕ್ಕೆ ಹೋಗಿ ಸಾಧನೆ ಮಾಡಿದರೆ ಸಾಕು, ಮಕ್ಕಳು ಹೇಗಾದರೂ ಇರಲಿ, ಚಿಕ್ಕ ವಯಸ್ಸು, ಆಟ ಆಡಲಿ, ಮಜಾ ಮಾಡಲಿ, ಇಂಥ ಬಹಳ ಉದಾರ ಮನಸ್ಸು ಅಂತ ತೋರಿಸಿಕೊಳ್ಳುವ ರೀತಿಯಲ್ಲಿ ತೃಪ್ತಿಯಿಂದ ಇರ್ತಾರಲ್ಲ, ಅಂತಹ ತೃಪ್ತಿ ನಿಮಗೆ ಬೇಡ ಅಂತ. ತೃಪ್ತಿ ಪಡಬೇಡಿ, ತೃಪ್ತಿಯಿಂದ ಇರ್ರಿ ಅಂತ ಸಾಮಾನ್ಯವಾಗಿ ಹೇಳೋದು. ಏನು ಬಂದಿದೆ ಅದರಲ್ಲಿ ತೃಪ್ತಿ ಇರಬೇಕು. ಅಲ್ಪತೃಪ್ತಿ, ಅಲ್ಪತೃಪ್ತಿ ಇದು ಬಹಳ ದೊಡ್ಡದಾದಂತಹ ಗುಣ. ಶ್ರೀಕೃಷ್ಣ ಹೇಳ್ತಾನೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ, ಯದೃಚ್ಛಾಲಾಭಸಂತುಷ್ಟಾನ್ ವಿಪ್ರಾನ್ ಭೂತಸಹೃತ್ತಮಾನ್ ನಿರಹಂಕಾರಿಣ ಶಾಂತಾನ್ ನಮಸ್ತೆ ಶಿರಸಾ ಸಕೃತ್. ರುಕ್ಮಿಣಿಯ ಪತ್ರವನ್ನು ತಂದಂತಹ ಬ್ರಾಹ್ಮಣನ ಮುಂದೆ ಹೇಳುವಾಗ ಕೃಷ್ಣ ಅಂತಾನೆ, ಯಾಕೆ ನನ್ನಂಥವರಿಗೆ ನೀನು ನಮಸ್ಕಾರ ಮಾಡ್ತಿದ್ದಿ, ನಾವೇ ನಿಮಗೆ ನಮಸ್ಕಾರ ಮಾಡಬೇಕಲ್ಲ. ಮಾಡಪ್ಪ, ನೀನು ದೇವರು ಅಂತ ನನಗೆ ನಮಸ್ಕಾರ ಮಾಡು, ನಾನು ಬ್ರಾಹ್ಮಣ ಅಂತ ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ. ಹಾಗಾದರೆ ಎಲ್ಲ ಬ್ರಾಹ್ಮಣರಿಗೆ ಮಾಡ್ತೀಯ ಅಂದರೆ ಎಂಥ ಬ್ರಾಹ್ಮಣರಿಗೆ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಯದೃಚ್ಛಾಲಾಭ ಸಂತುಷ್ಟಾನ್ ಭಗವಂತ್ ಯದೃಚ್ಛಾದು ತದಿಚ್ಛಾ ಸ್ಯಾತ್. ಪರಮಾತ್ಮನ ಇಚ್ಛೆಯಿಂದ, ಭಗವಂತನ ಸಂಕಲ್ಪದಿಂದ ನಮಗೇನು ಸಿಗತ್ತೆ ಅಷ್ಟರಲ್ಲಿ ತೃಪ್ತಿ. ಹೆಚ್ಚಿನ ಅಪೇಕ್ಷೆ ಪಡೋದಿಲ್ಲ. ಅಲ್ಪ ತೃಪ್ತಿ ಇದ್ದರೆ ದೇವರಿಗೆ ಬಹಳ ಸಂತೋಷ ಅಂತ. ಎಲ್ಲ ತಂದೆ ತಾಯಿಗಳಿಗೆ ಹಾಗೇ ಅಲ್ವಾ? ಕೊಟ್ಟದ್ದನ್ನು ತೆಗೆದುಕೊಂಡು ಆಟ ಆಡ್ತಾ ಕುಳಿತರೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರತ್ತೆ? ಏನು ಕೊಟ್ಟರು ಜಗಳ ಆಡ್ತಾ ಇದ್ದರೆ ಮಕ್ಕಳ ಮೇಲೆ ಪ್ರೀತಿ ಹೇಗೆ ಬರುತ್ತೆ ಹೇಳಿ? ಹಾಗಾದರೆ ಯದೃಚ್ಛಾಲಾಭ ಸಂತುಷ್ಟಾನ್, ಯದೃಚ್ಛಾಲಾಭ ಸಂತುಷ್ಟರಾದವರು ಭಗವಂತನಿಗೆ ಬಹಳ ಪ್ರಿಯರು ಅಂತ. ಆದರೆ ಆ ತೃಪ್ತಿ ಯಾವ ವಿಷಯದಲ್ಲಿ ಹೇಳಿದ್ದಾರೆ? ತೃಪ್ತಿಯನ್ನು ಹೇಳಿದ್ದು ಭೋಗಕ್ಕೆ. ಹಣ, ಕಾಸು, ಮನೆ, ವೈಭವ, ಆಡಂಬರ, ಭೂಮಿ, ಇಂತಹ ವಿಷಯಗಳಲ್ಲಿ ಪಾಲಿಗೆ ಬಂದದ್ದು ಪಂಚಾಮೃತ, ಎಷ್ಟು ಸಿಕ್ಕಿದೆಯೋ ಅಷ್ಟು ಸಾಕು ಅಂತ ಅಷ್ಟರಲ್ಲಿ ತೃಪ್ತಿ ಪಡಬೇಕು ಅಂತ ಹೇಳಿದ್ದು.
ಆದರೆ ಇವತ್ತಿನ ಜನ ನಾವೆಲ್ಲ ಏನು ಮಾಡಿದ್ದೇವೆ ಅಂದರೆ ಆ ಭಾಗವತವನ್ನು ಅಥವಾ ದಾಸರ ಮಾತುಗಳನ್ನೆಲ್ಲ ಎದಕ್ಕೆ ಉಪಯೋಗಿಸಿದ್ದೇವೆ ಅಂದರೆ ತೃಪ್ತಿ, ಶಾಸ್ತ್ರದಲ್ಲಿ ತೃಪ್ತಿ. ಏನು ಒಂದೆರಡು ಕಿವಿಗೆ ಸುಮ್ಮನೆ ಹೀಗೆ ರಾಜಾಂಗಣದಲ್ಲಿ ಬರ್ತಾ ಇರುವಾಗ ಏನೋ ಒಂದೆರಡು ಶಬ್ದ ಕಿವಿಗೆ ಬಿತ್ತಲ್ಲಪ್ಪ, ಕೃಷ್ಣ ನಾರಾಯಣ ಅಂತ ಕಿವಿಗೆ ಬಿತ್ತಲ್ಲ, ಸಾಕು. ಅಷ್ಟಕ್ಕೆ ಪುಣ್ಯ ಇದೆ ನಿಜ, ಅಷ್ಟಕ್ಕೆ ಆನಂದ ಪಡಬೇಕು, ಮಹಾಭಾಗ್ಯ. ಕೃಷ್ಣನ ಹೆಸರು, ಶ್ರೀಮದ್ ಆಚಾರ್ಯರ ಹೆಸರು, ದಾಸರ ಹೆಸರು ಕಿವಿಗೆ ಬಿತ್ತಲ್ಲ ಅಂತ ಭಾಗ್ಯ ಅಂತ ತಿಳಿಯಬೇಕು, ಅದು ಮಾತು ಬೇರೆ. ಆದರೆ ತೃಪ್ತಿ ಇರಬಾರದು. ಓ, ಹಾಗಾದರೆ ಏನೋ ನಡೆದಿದೆ, ಹೋಗಿ ಕೂಡೋಣ, ಕೇಳೋಣ, ಇನ್ನಷ್ಟು ಕೇಳೋಣ, ಮತ್ತಷ್ಟು ಕೇಳೋಣ, ಊರಿಗೆ ಹೋದ ಮೇಲೂ ಮತ್ತೆ ವಿದ್ವಾಂಸರಿಂದ ಚೆನ್ನಾಗಿ ಅಧ್ಯಯನ ಮಾಡಿ ತಿಳಿದುಕೊಳ್ಳೋಣ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ಆ ವಿಷಯದಲ್ಲಿ ಇವನಿಗೆ ಲೋಭ ಇರಬೇಕು. ವಾದರಾಜ ಶ್ರೀಪಾದಂಗಳವರು ಹೇಳುವ ಹಾಗೆ ಲೋಭಸ್ತು ಪುಣ್ಯಾರ್ಜನೆ, ರುಕ್ಮಿಣೇಶ ವಿಜಯದಲ್ಲಿ ಹೇಳ್ತಾರಲ್ಲ, ಲೋಭ ಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ನಾವು ಎದರಲ್ಲಿ ಲೋಭ? ಪುಣ್ಯಾರ್ಜನದಲ್ಲಿ ಲೋಭ, ಜ್ಞಾನಾರ್ಜನದಲ್ಲಿ ಲೋಭ. ಆ ಲೋಭ ಇರಬೇಕು, ಅದರೊಳಗೆ ತೃಪ್ತಿ ಇರಬಾರದು. ಹಾಗೆ ತಂದೆ ತಾಯಿಗಳಿಗೆ ಇಷ್ಟು ಮಾಡ್ತಾರಲ್ಲ ಸಾಕು ಮಕ್ಕಳು, ಅಥವಾ ನಮಗಿದೆಯಲ್ಲ ಸಾಕು ಅಂತ ಕೆಲವರು, ಮಕ್ಕಳು ದೇವರಿಗೊಂದು ಕೈ ಮುಗಿತಾರೆ ಸಾಕಷ್ಟು. ತೃಪ್ತಿ ಬೇಡ ಅದರಲ್ಲಿ. ಇನ್ನಷ್ಟು ಸಾಧನೆ ಮಾಡಲಿ, ಸಂಧ್ಯಾವಂದನೆ ಮಾಡಲಿ. ಸಂಧ್ಯಾವಂದನೆ ಇಲ್ಲದೆ ಇರೋದೇ ಬೇಡ. ನಿತ್ಯದಲ್ಲಿ ತ್ರಿಕಾಲ ಸಂಧ್ಯಾವಂದನೆಯನ್ನು ಮಕ್ಕಳು ಮಾಡಬೇಕು. ಅದನ್ನು ಮಾಡಿಸೋವರೆಗೆ ಇವನಿಗೆ ತೃಪ್ತಿ ಇರಬಾರ್ದು. ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಬೇಕು, ಶ್ರೀಮದಾಚಾರ್ಯರ ಶಾಸ್ತ್ರಗಳ ಅಧ್ಯಯನ ಮಾಡಬೇಕು. ಅದನ್ನು ಮಾಡಿಸೋವರೆಗೆ, ತಾನು ಮಾಡೋವರೆಗೆ, ಮಕ್ಕಳಿಂದ ಮೊಮ್ಮಕ್ಕಳಿಂದ ಮಾಡಿಸುವವರೆಗೆ, ತನ್ನ ಇಷ್ಟ ಮಿತ್ರರಿಂದ ಮಾಡಿಸುವವರೆಗೆ ಇವನಿಗೆ ತೃಪ್ತಿ ಇರಬಾರದು. ಅತುಷ್ಟ ಹೃದಯನಾಗಿರಬೇಕು ಇವನು. ಇವನೇನು ಬ್ರಹ್ಮದೇವರಲ್ಲ, ಇಡೀ ವಿಶ್ವದ ಜವಾಬ್ದಾರಿಯನ್ನು ತಲೆಯ ಮೇಲೆ ಹೊರೋ ಯೋಗ್ಯತೆ ಇವನದಲ್ಲ. ಬೇಡ, ತಾನು, ತನ್ನ ಮಕ್ಕಳು, ತನ್ನ ಬಂಧು ಬಳಗ ಇಷ್ಟರ ಜವಾಬ್ದಾರಿಯನ್ನಾದರೂ ತಾನು ತೆಗೆದುಕೊಳ್ಬೇಕು. ಕೊನೆ ಪಕ್ಷ ಬಂಧು ಬಳಗ ಬೇಡ, ತನ್ನ ಮಕ್ಕಳ ಜವಾಬ್ದಾರಿಯನ್ನಾದರೂ ತೆಗೆದುಕೊಳ್ಬೇಕು. ಈ ಸಂದೇಶವನ್ನು ಬ್ರಹ್ಮದೇವರು ಕೊಡುತ್ತಾರೆ. ಹಾಗಾದರೆ ಅತುಷ್ಟ ಹೃದಯ ಪುರುಷಂ ವಿಧಾಯ, ಅವರಿಗೆ ತೃಪ್ತಿಯಾಗಲಿಲ್ಲ. ಇಷ್ಟು ಸಮೃದ್ಧಿ ಇದ್ದರೂ ದೊಡ್ಡ ದೊಡ್ಡ ದೇಹ, ಏನು ತಿಮಿಂಗಿಲ, ಸಮುದ್ರದಲ್ಲಿ ಕ್ರೀಡೆ ಮಾಡುವ ತಿಮಿಂಗಿಲದ ಗಾತ್ರ ಏನು, ಸಾವಿರಾರು ಕೆ ಜಿಗಳಷ್ಟು ಆಹಾರವನ್ನು ದಿನವೂ ನುಂಗಿ ಜೀರ್ಣ ಮಾಡಿಕೊಳ್ಳುವ ಮಹಾಶಕ್ತಿ ಇದೆ. ಡೈನೋಸಾರದಂತಹ ಪ್ರಾಣಿಗಳೆಲ್ಲ ಇದ್ದವು ಅಂತ ಕೇಳಿದ್ದೇವೆ. ಅಂತಹ ಪರ್ವತದ ಗಾತ್ರದ ದೊಡ್ಡ ದೊಡ್ಡ ಶರೀರಗಳನ್ನು ನಿರ್ಮಾಣ ಮಾಡಿದರೂ ಬ್ರಹ್ಮದೇವರಿಗೆ ಅದರಿಂದ ತೃಪ್ತಿ ಇಲ್ಲ. ಶರೀರ ದೊಡ್ಡದಾದರೆ ವ್ಯಕ್ತಿತ್ವ ದೊಡ್ಡದಲ್ಲ, ಆಹಾರ ಬಹಳ ಸೇವಿಸಿದರೆ ವ್ಯಕ್ತಿತ್ವ ದೊಡ್ಡದಲ್ಲ, ದೀರ್ಘಕಾಲದ ಆಯುಷ್ಯ ಇದ್ದ ಮಾತ್ರಕ್ಕೆ ವ್ಯಕ್ತಿತ್ವ ದೊಡ್ಡದಲ್ಲ. ಹಾಗಾದರೆ ಅನಂತ ಕಾಲದ ಸುಖಕ್ಕೆ ಸಾಧನವಾದ ಭಗವಂತನ ಜ್ಞಾನವನ್ನು ಪಡೆದುಕೊಳ್ಳುವ ಯೋಗ್ಯತೆ ಇರುವಂತಹ ಶರೀರವೇ ನಿಜವಾದಂತಹ ಶರೀರ, ಅದರ ಸೃಷ್ಟಿ ಮಾಡಿದರೇನೇ ನನಗೆ ತೃಪ್ತಿಯಾಗುವುದು ಅಂತ ಪುರುಷ ಶರೀರವನ್ನು ಸೃಷ್ಟಿ ಮಾಡಿದ. ಈ ಶರೀರದಲ್ಲಿ ಪುರುಷ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಯಿತು, ಜ್ಞಾನ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಯಿತು, ಬ್ರಹ್ಮದೇವರಿಗೆ ತೃಪ್ತಿಯಾಯಿತು. ಆದರೆ ಇಂಥ ಶರೀರವನ್ನು ಪಡೆದೂ ಕೂಡ ನಾವು ಅದರ ಉಪಯೋಗ ಪಡೆಯದೇ ಇದ್ದರೆ ಬ್ರಹ್ಮದೇವರಿಗೆ ತುಷ್ಟಿ ಇಲ್ಲ. ನಾವು ಎಂತಹ ದೊಡ್ಡ ಲಾಭದಿಂದ ವಂಚಿತರಾಗ್ತಾ ಇದ್ದೇವೆ ತಿಳಿದುಕೊಳ್ಳಿ. 84 ಲಕ್ಷ ಯೋನಿಗಳನ್ನು ಫೇಲ್ ಮಾಡಿ, ಇದ್ಯಾವುದೂ ಕೆಲಸಕ್ಕೆ ಬಾರದ್ದು ಅಂತ ಪಕ್ಕಕ್ಕೆ ಸರಿಸಿ, ಇದೊಂದೇ ಶರೀರ ಶ್ರೇಷ್ಠವಾದದ್ದು ಅಂತ ಆರಿಸಿ, ಉತ್ತಮವಾದ ಆ ಮಾನವ ಶರೀರವನ್ನು ನಮಗೆ ನೀಡಿದಾಗಲೂ, ಹರಿ ಕೊಟ್ಟಾಗಲೂ ಉಣಲಿಲ್ಲ, ಅದರ ಲಾಭ ನಾವು ಪಡೆದುಕೊಳ್ಳಲಿಲ್ಲ, ಈ ಶರೀರದಲ್ಲಿ ಮಾಡಬೇಕಾದಂತಹ ಸಾಧನೆಯನ್ನು ನಾವು ಚೆನ್ನಾಗಿ ಮಾಡಿಕೊಳ್ಳಲಿಲ್ಲ ಅಂತಾದರೆ ಬಹಳ ದೊಡ್ಡ ಲಾಭದಿಂದ ವಂಚಿತರಾಗ್ತೀವಿ. ದೇವರು ಕೊಟ್ಟಿದ್ದಾನೆ, ಕೊಟ್ಟದ್ದನ್ನು ಉಪಯೋಗಿಸಬೇಕು. ಮಹಾಭಾರತ ಹೇಳುತ್ತದೆ, ದೇವರು ಕೊಡ್ತಾನಂತೆ, ಬ್ರಾಹ್ಮಣ ಶರೀರ ಕೊಟ್ಟ, ಚೆನ್ನಾಗಿ ಸಾಧನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟ. ಶಾಸ್ತ್ರಗಳ ಅಧ್ಯಯನ ಮಾಡಲಿಲ್ಲ, ಶಾಸ್ತ್ರಗಳ ಅಧ್ಯಯನ ಮಾಡಿದವರನ್ನು ಗೌರವಿಸಲಿಲ್ಲ,
ತಿರಸ್ಕರಿಸಿದ ಅಂತಾದರೆ ಅಂತಹ ವ್ಯಕ್ತಿ ಉಮಾಮಹೇಶ್ವರ ಸಂವಾದದಲ್ಲಿಯೇ ಬರುತ್ತೆ. ಉಮಾದೇವಿಗೆ ರುದ್ರದೇವರು ಹೇಳ್ತಾರೆ, ಅಂತಹ ವ್ಯಕ್ತಿ ಜನ್ಮಾಂತರದಲ್ಲಿ ಶಾಸ್ತ್ರಗಳನ್ನು ಓದುವ ಅಧಿಕಾರವೇ ಇಲ್ಲದಂತೆ ಆ ಭಾಗ್ಯವನ್ನೇ ಕಳೆದುಕೊಂಡು ಹುಟ್ಟುತ್ತಾನೆ. ಅವನಿಗೆ ಅಧಿಕಾರನೇ ಇರೋದಿಲ್ಲ ಜನ್ಮಾಂತರದಲ್ಲಿ. ಯಾಕಾಗಿ ಹುಟ್ಟುತ್ತಾನೆ ಎನ್ನುವುದಕ್ಕೆ ರುದ್ರದೇವರಂತಾರೆ, ಕೊಟ್ಟಾಗ ಉಪಯೋಗಿಸಲಿಲ್ಲ ಇವನು, ಹರಿ ಕೊಟ್ಟಾಗ ಉಡಲಿಲ್ಲ ಅಂತ ಹರ ಹೇಳ್ತಾನೆ. ಹರಿ ಕೊಟ್ಟಾಗ ಉಡಲಿಲ್ಲ, ದೇವರು ಒಳ್ಳೆಯ ಜನ್ಮ ಕೊಟ್ಟಿದ್ದ, ಕೊಟ್ಟಾಗ ಅದರ ಉಪಯೋಗ ಮಾಡಿಕೊಳ್ಳಲಿಲ್ಲ, ಕೊಟ್ಟಾಗ ವ್ಯರ್ಥ ಮಾಡಿಕೊಂಡಿಯಪ್ಪ, ನಿನಗೆ ಯಾಕೆ ನಾನು ಮತ್ತೆ ಕೊಡಲಿ ಅಂತಾನೆ ದೇವರು. ಎಷ್ಟೋ ಜನರಿಗೆ ಶಾಸ್ತ್ರ ಓದೋ ಅಧಿಕಾರ ಇರೋದಿಲ್ಲ, ಪೂಜೆ ಮಾಡೋ ಅಧಿಕಾರ ಇಲ್ಲ, ಆದರೆ ಭಕ್ತಿಯಿಂದ ಪೂಜೆಯನ್ನು ನೋಡ್ತಾರೆ, ಪೂಜೆ ಮಾಡುವವರನ್ನು ಗೌರವಿಸ್ತಾರೆ, ಶಾಸ್ತ್ರ ಓದುವವರಿಗೆ ಸೇವೆ ಮಾಡ್ತಾರೆ, ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ನೀವು ಚೆನ್ನಾಗಿ ಶಾಸ್ತ್ರದ ಅಧ್ಯಯನ ಮಾಡಿ ಓದಿ, ನಮಗೇನು ಯೋಗ್ಯವೋ ಅಷ್ಟು ಸಾರವನ್ನು ತಿಳಿಸಿ ಹೇಳಿ, ನಾವು ಧನ್ಯರಾಗ್ತೇವೆ ಅಂತ ಭಕ್ತಿಯಿಂದ ಶಾಸ್ತ್ರಜ್ಞರ ಅರ್ಚನೆಯನ್ನು ಸೇವೆಯನ್ನು ಮಾಡುವಂತಹ ಸಜ್ಜನರಿದ್ದಾರೆ. ಈ ಜನ್ಮದಲ್ಲಿ ಅವರಿಗೆ ಶಾಸ್ತ್ರ ಓದುವ ಅಧಿಕಾರ ಇಲ್ಲದೇ ಇದ್ದರೂ ಅವರು ಮಾಡಿದ ಶಾಸ್ತ್ರದ ಪ್ರೇಮ, ಶಾಸ್ತ್ರಜ್ಞರ ಸೇವೆಯನ್ನು ಕಂಡು ಜನ್ಮಾಂತರದಲ್ಲಿ ಭಗವಂತ ಮಹಾಸೌಭಾಗ್ಯವನ್ನು ಅವರಿಗೆ ಕರುಣಿಸ್ತಾನೆ. ಅವರು ಒಳ್ಳೆಯ ಶಾಸ್ತ್ರದ ಅಧ್ಯಯನವನ್ನು ಮಾಡುವಂತಹ ಯೋಗವನ್ನು ಪಡೀತಾರೆ. ಯಾಕೆ ಅಂದರೆ ಹರಿ ಕೊಟ್ಟಾಗ ಉಂಡರವರು. ದೇವರು ಇಷ್ಟಾದರೂ ಮಾನವ ಶರೀರ ಅಂತೂ ಕೊಟ್ಟನಲ್ಲ, ಶಾಸ್ತ್ರಜ್ಞರ ಸೇವೆ ಮಾಡೋ ಭಾಗ್ಯವನ್ನಂತೂ ಕೊಟ್ಟನಲ್ಲ, ಅಷ್ಟಾದರೂ ಮಾಡೋಣ ಅಂತ ಅದರ ಲಾಭವನ್ನು ಪಡೆದರು, ಹರಿ ಕೊಟ್ಟ ಭಾಗ್ಯವನ್ನು ಉಂಡರು ಅನ್ನೋದಕ್ಕೆ ದೇವರು ಅವರಿಗೆ ಇನ್ನೂ ಒಳ್ಳೆಯ ಭಾಗ್ಯವನ್ನು ಕೊಡ್ತಾರೆ. ಸಹಜ ಇದೆಯಲ್ವಾ? ಊಟಕ್ಕೆ ಉಣ್ಣೋದು ಅಂದರೆ ಊಟಕ್ಕೆ ಕುಳಿತಾಗ ಬಡಿಸ್ತಾರೆ, ಹಾಕಿದ ಭಕ್ಷ್ಯ ಮೈಸೂರು ಪಾಕು ಜಿಲೇಬಿ ಜಹಾಂಗೀರು ರುಚಿ ಮಾಡಿಕೊಂಡು ಚೆನ್ನಾಗಿ ತಿಂದ್ರಿ ಅಂದರೆ ಅಯ್ಯೋ ಬೇಕು ಅನಿಸುತ್ತೆ ಇವರಿಗೆ ಅಂತ ಇನ್ನೊಂದು ಹಾಕ್ತಾರೆ, ಅದನ್ನು ತಿಂದ ಅಂದರೆ ಮತ್ತೊಂದು ಹಾಕ್ತಾರೆ, ಕೊಟ್ಟದ್ದನ್ನು ಹಾಗೇ ಇಟ್ಟರೆ ಮುಂದೆ ಹೋಗ್ತಾರೆ, ಬಡಿಸೋದೇ ಇಲ್ಲ, ಯಾಕೆ ಬಡಿಸ್ತಾರೆ, ಹಾಕಿದ್ದೇ ತಿಂದಿಲ್ಲ ಮತ್ತೆ ಯಾಕೆ ಹಾಕಬೇಕು ಅಂತ. ಅಷ್ಟೇ ಇದೆ ದಾಸರ ಮಾತು, ಹರಿ ಕೊಟ್ಟಾಗ ಹರಿ ಬಡಿಸಿದಾಗ ಉಣಲಿಲ್ಲ. ದೇವರು ಬಡಿಸಿದಾಗ ನಾವು ಅದರ ಲಾಭ ಪಡೆದುಕೊಂಡಿಲ್ಲ, ಶರೀರದ ಲಾಭ, ಸಜ್ಜನರ ಲಾಭ. ಶರೀರ ಒಂದೇ ಅಲ್ಲ ದೇವರು ನಮಗೆ ಕೊಟ್ಟದ್ದು, ಶರೀರ ಕೊಟ್ಟ, ಒಳ್ಳೆಯ ಗುರುಗಳನ್ನು ಕೊಟ್ಟ. ಧಿಯೋ ಯೋನಃ ಪ್ರಚೋದಯಾತ್, ಒಳ್ಳೆಯ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಡುವ ಗುರುಗಳನ್ನು ಕೊಟ್ಟಿದ್ದಾನೆ. ಧಿ ಎನ್ನುವ ಶಬ್ದಕ್ಕೆ ಜೀವ ಅಂತೂ ಅರ್ಥ ಇದೆ. ಧ್ಯಾಯತೀತಿ ಧೀಹಿ ಜೀವ ಅಂತ, ಧ್ಯಾನ ಮಾಡುವ ಜೀವ, ಚಿಂತನ ಮಾಡುವ ಜೀವ, ಚಿಂತನವನ್ನು ಮಾಡಿಸುವ ಜೀವ ಗುರು. ಆ ಗುರು ಜೀವ, ಗುರುಗಳೆಂಬ ಶ್ರೇಷ್ಠ ಜೀವರನ್ನು, ಗುರುಗಳೆಂಬ ಶ್ರೇಷ್ಠ ಉದ್ಧಾರಕರನ್ನು ನಮಗೆ ನೀಡಿದ್ದಾನೆ. ಧಿಯೋ ಯೋನಃ ಪ್ರಚೋದಯಾತ್, ಹರಿ ಕೊಟ್ಟಾಗ ಉಣಲಿಲ್ಲ ಅಂದರೆ ಆ ಗುರುಗಳನ್ನು ಉಣ್ಣೋದು ಅಂದ್ರೇನು, ಗುರುಗಳ ಉಪಯೋಗವನ್ನು ಪಡೆದುಕೊಳ್ಳೋದು, ಗುರುಗಳ ಮುಖದಿಂದ ಬಂದ ಅಮೃತವನ್ನು ಉಣ್ಣೋದು, ಅವರ ಮುಖಕಮಲದಿಂದ ಬಂದಂತಹ ಅಮೃತವನ್ನು ತನ್ನ ಶ್ರವಣಪುಟದಿಂದ ಪಾನ ಮಾಡೋದು, ಅದು ಉಣ್ಣೋದು ಅನ್ನೋದಕ್ಕೆ ಅರ್ಥ. ಹರಿ ಕೊಟ್ಟಾಗ ಉಣಲಿಲ್ಲ. ಏನು ಕೊಟ್ಟರು? ಹರಿ ಪರಮಾತ್ಮ, ಹರಿ ವಾಯುದೇವರು. ಹರಿ ಅಂದರೆ ಕಪಿ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ, ಹರಿ ಎನ್ನುವುದಕ್ಕೆ ಕಪಿ ಅಂತೂ ಅರ್ಥ ಇದೆ. ಹೀಗಾಗಿ ಹರಿ ಅಂದರೆ ವಾಯು, ಹರಿ ಅಂದರೆ ಕಪಿ, ಪರಮಾತ್ಮ ಹಾಗೂ ವಾಯುದೇವರು. ಭಗವಂತನ ಶಾಸ್ತ್ರ ವೇದವ್ಯಾಸದೇವರ ಶಾಸ್ತ್ರ, ಕಪಿ ವಾಯುದೇವರು, ಮಾರುತ ಶಾಸ್ತ್ರ ಶ್ರೀಮದ್ ಆಚಾರ್ಯರು ಕೊಟ್ಟಂತಹ ಸರ್ವ ಮೂಲಗಳು. ಹರಿ ಕೊಟ್ಟಾಗ ವೇದವ್ಯಾಸದೇವರು ಉಚ್ಚಾರಣೆಯ ಮೂಲಕ, ವಿಭಾಗ ಮಾಡುವ ಮೂಲಕ ವೇದಗಳನ್ನು ಕೊಟ್ಟಾಗ ಉಣಲಿಲ್ಲ. ಇವತ್ತು ವೇದಗಳನ್ನು ಎಷ್ಟು ದೂರ ನಾವೆಲ್ಲ ಇಟ್ಟಿದ್ದೇವೆ ಅಂತ ನೆನೆಸಿಕೊಂಡ್ರೆ ದುಃಖವಾಗತ್ತೆ. ವೇದಗಳ ಪರಿಚಯವೇ ಇಲ್ಲ, ವೇದಗಳ ತಿಳುವಳಿಕೆಯೇ ನಮಗಿಲ್ಲ, ಅಂತಹ ಸ್ಥಿತಿ ನಮಗೆಲ್ಲ ಬಂದು ಹೋಗಿದೆ. ವೇದಗಳ ಅಧ್ಯಯನ ದೂರ ಉಳಿಯಿತು. ವೇದಗಳು ಎಷ್ಟಿವೆ, ಯಾವ ವೇದಗಳಲ್ಲಿ ಏನು ಹೇಳಿದ್ದಾರೆ, ವೇದಗಳು ಯಾವುದಕ್ಕಾಗಿ ಹೊರಟಿವೆ, ಇಷ್ಟೂ ಗೊತ್ತಿಲ್ಲದೇ ಇರುವ ಸ್ಥಿತಿ ಇವತ್ತು ವೈದಿಕ ಪರಂಪರೆಯಲ್ಲಿ ಬಂದಂತಹ ಜನರಿಗೆ
ಒದಗಿ ಬಂದಿದೆ ಅಂದರೆ ಎಂತಹ ಶೋಚನೀಯ ಸ್ಥಿತಿ. ಈಗಲೇ ಹೀಗಿದ್ದರೆ ಇನ್ನೂ 400,000 ವರ್ಷ ಕಲಿಯುಗ ಏನೇನಾಗತ್ತೋ ಮುಂದೆ. ವೇದಾಃ ವಿಚ್ಛಿದ್ಯ ವೀಥೀಷು ವಿಕ್ಷಿಪ್ಯಂತೆ, ಪುರಾಣಾನಿ ಪಿಷ್ಟ್ವಾ ಪಾನೀಯೇಷು ಪಾತ್ಯಂತೆ, ಭಾಷ್ಯಾಣಿ ಭ್ರಂಶಯಿತ್ವಾ ಭ್ರಾಷ್ಟ್ರೇಷು ಭರ್ಜ್ಯಂತೆ, ಕ್ವಚಿನ್ ಮಂದಿರಾಣಿ ಭಿದ್ಯಂತೆ, ಕ್ವಚಿದಾರ್ತನಾದಾಹ ಕ್ವಚಿದ್ ರುಧಿರ ಧಾರಾಹ. ಇದು ಕಲಿಯುಗದ ಸ್ಥಿತಿ. ನಡೀತಾ ಇದೆ ಸುದೈವ, ಇಂತಹ ಸಜ್ಜನರ ಮಧ್ಯದಲ್ಲಿ ಅದು ನಡೀತಾ ಇಲ್ಲ. ಆದರೆ ಎಷ್ಟೋ ಕಡೆಗೆ ಶಾಸ್ತ್ರಗಳನ್ನು ಸುಡ್ತಾ ಇದ್ದಾರೆ, ಬೀದಿಗೆ ಎಸೆಯುತ್ತಾರೆ, ನೀರು ಪಾಲು ಮಾಡಿದ್ದಾರೆ, ಹಾಳು ಮಾಡಿದ್ದಾರೆ. ಯಾವ ವೇದಗಳು ಜೀವರ ಉದ್ಧಾರಕ್ಕಾಗಿ ಹೊರಟಿವೆ? ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ, ಅದುಃಖಮಿತರತ್ ಸರ್ವಂ ಜೀವಾಯೇವತೆ ದುಃಖಿನಃ, ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ. ದೇವರಿಗೆ ದುಃಖ ಇಲ್ಲ, ಜಡ ಪದಾರ್ಥಗಳಿಗೆ ದುಃಖ ಇಲ್ಲ, ಇರೋದು ಜೀವರಿಗೆ ದುಃಖ. ಜೀವರಿಗೆ ಬಂದ ದುಃಖಗಳನ್ನು ಕಳೆಯುವುದಕ್ಕಿರುವುದು ವೇದ. ವೇದಗಳನ್ನು ಸುಟ್ಟರೆ, ನೀರಿಗೆಸಿದರೆ, ಓದದೆ ಉದಾಸೀನ ಮಾಡಿದರೆ ಆಗುವ ಹಾನಿ ಯಾರಿಗೆ? ನೂರಾರು ರೋಗಗಳು ಮೈ ಮುತ್ತಿಕೊಂಡಿವೆ. ಒಂದೊಂದು ರೋಗಕ್ಕೂ ಅತ್ಯಂತ ಶ್ರೇಷ್ಠವಾದ ದಿವ್ಯವಾದ ಔಷಧಿಗಳನ್ನು ಹೇಳುವ ಗ್ರಂಥ ಇದೆ, ಮನೆಯಲ್ಲಿಯೇ ಇದೆ. ನೋಡಿದರೆ ಸಾಕು, ಇವನಿಗಿರೋ ಎಲ್ಲ ರೋಗಗಳೂ ಪರಿಹಾರವಾಗುತ್ತೆ. ಅಂತಹ ದಿವ್ಯ ಔಷಧಿಗಳನ್ನು ಹೇಳುವಂತಹ ವೈದ್ಯಕ ಗ್ರಂಥ ಮನೆಯಲ್ಲಿದೆ. ರೋಗಗಳಿಂದ ಬಳಲುತ್ತಾ ಇದ್ದಾನೆ, ಪುಸ್ತಕ ತೆಗೆದು ನೋಡಿ ಏನು ಔಷಧಿಯನ್ನು ತೆಗೆದುಕೊಳ್ಳಬೇಕು ಯಾವ ರೋಗ ಪರಿಹಾರಕ್ಕೆ, ಅಷ್ಟು ನೋಡಿದರೆ ಸಾಕು, ಕೆಲಸನೇ ಮುಗಿದೋಯ್ತು. ನೋಡಬೇಕು, ಔಷಧಿ ತೆಗೆದುಕೊಳ್ಳಬೇಕು. ನೋಡೋದಕ್ಕೆ ರೆಡಿ ಇಲ್ಲ, ಆ ಪುಸ್ತಕವನ್ನೇ ಸುಡುತ್ತೇನೆ ಅಂತ ಹೋಗ್ತಾನೆ. ಎಂತಹ ಮೂರ್ಖನೋ, ಹಾಗಾಗಿದೆ ನಮ್ಮ ಸ್ಥಿತಿ. ನಮ್ಮ ಸಂಸಾರದೊಳಗಿರುವ ನಾನಾ ತರಹದ ರೋಗಗಳಿಗೆ ಏನು ಉಪಾಯ, ನಾನಾ ತರಹದ ದುಃಖಗಳಿಗೆ ಏನು ಉಪಾಯ, ಹೇಗೆ ಆ ದುಃಖಗಳನ್ನು ದಾಟಿ ನಾವು ಬರಬೇಕು, ಮೀರಿ ನಿಲ್ಲಬೇಕು, ಪರಮಾನಂದವನ್ನು ಅನುಭವಿಸಬೇಕು, ಇದನ್ನು ತಿಳಿಸುವುದಕ್ಕೆ ಹೊರಟ ವೇದಗಳು ನಮ್ಮ ಮನೆಯಲ್ಲಿಯೇ ಇವೆ, ಓದ್ತಾ ಇಲ್ಲ. ಕೆಲವರು ಉದಾಸೀನ ಮಾಡಿದ್ದು, ಕೆಲವರು ತಿರಸ್ಕಾರ ಮಾಡಿದ್ದು, ಕೆಲವರು ಹಾಳು ಮಾಡಿದ್ದು. ಹರಿ ಕೊಟ್ಟಾಗ ಉಣಲಿಲ್ಲ. ಏನಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾರಿ ಗೋಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯ ಪ್ರಾಕಾಶಿ ತತ್ವಂ ಪರಂ. ಹರಿ ಕೊಟ್ಟಾಗ ವೇದವ್ಯಾಸದೇವರು ನಮಗೆ ಅಷ್ಟು ವೇದಗಳನ್ನು ಉಪದೇಶ ಮಾಡಿದಾಗ, ಜ್ಞಾನವನ್ನು ನೀಡಿದಾಗ, ಅಂತಹ ವೇದಗಳನ್ನು ನಾವು ಉಣಲಿಲ್ಲ ಅಂದರೆ ಎಂತಹ ದೊಡ್ಡ ದೌರ್ಭಾಗ್ಯ ನಮ್ಮದು. ಮಹಾಭಾರತಗಳನ್ನು ಕೊಟ್ಟ, ವೇದಗಳು ಅರ್ಥವಾಗಿಲ್ಲ ಅಂದರೆ ಮಹಾಭಾರತ ಓದಿ. ಮಹಾಭಾರತ ಪೂರ್ಣವಾಗಿ ಅರ್ಥವಾಗದಿದ್ದರೂ ಹತ್ತತ್ತು ಅರ್ಥಗಳು ಶ್ಲೋಕಕ್ಕೆ, ಸಾಮಾನ್ಯ ಅರ್ಥವಾದರೂ ಸ್ವಲ್ಪ ಆದರೂ ನಿಮಗೆ ದೇವರ ಮಹಿಮೆ ಗೊತ್ತಾದೀತು ಅಂತ ಮಹಾಭಾರತ ಕೊಟ್ಟ, ಅದನ್ನು ಉಣಲಿಲ್ಲ. ಹರಿ ಕೊಟ್ಟಾಗ ಉಣಲಿಲ್ಲ. ಮಹಾಭಾರತ ಭಾಗವತಾದಿ ಸಚ್ಚಾಸ್ತ್ರಗಳನ್ನು ದೇವರು ಉಪದೇಶ ಮಾಡಿದ, ಅವುಗಳ ನಿರ್ಣಯ ಚೆನ್ನಾಗಿ ಆಗಬೇಕು ಅಂತ. ತಪ್ಪು ಅರ್ಥಗಳನ್ನು ಮಾಡಿಕೊಂಡು ನಾವು ಹಾಳಾಗಬಾರದು. ಅನೇಕ ವಾದಿಗಳ ಅನೇಕ ತರಹದ ಮತಗಳಿಂದ ನಮ್ಮ ಮತಿಗೆ ಭ್ರಾಂತಿ ಬರಬಾರದು ಅಂತ ವಾಯುದೇವರಿಗೆ ಆಜ್ಞೆಯನ್ನು ಮಾಡಿ ಸರ್ವಮೂಲ ಗ್ರಂಥಗಳನ್ನು ರಚನೆ ಮಾಡಿಸಿಕೊಟ್ಟ. ವಾಯುದೇವರು ನಮಗೆ ಕೊಟ್ಟರು, ಹರಿ ಕೊಟ್ಟಾಗ ಉಣಲಿಲ್ಲ. ಇನ್ನೇನು ಮಾಡಬೇಕು ಹೇಳಿ? ಒಮ್ಮೆ ಬಡಿಸಿದ್ದಾರೆ, ವಯಸ್ಸಾದವರಿಗೆ ಬಡಿಸಿದರೆ ಕೆಲವು ಗಟ್ಟಿ ಪದಾರ್ಥಗಳನ್ನು ತಿನ್ನಲಿಕ್ಕಾಗುವುದಿಲ್ಲ. ಚಕ್ಕಲಿ ಹಾಕಿದರೆ ತಿನ್ನಲಿಕ್ಕಾಗೋದಿಲ್ಲ, ಹಲ್ಲು ಸರಿ ಇಲ್ಲ, ಅಯ್ಯೋ ಪಾಪ ಹೀಗಿದೆಯಾ ಅಂತ ಮೊದಲೇ ಆ ಚಕ್ಕಲಿಯನ್ನು ಸಾರಿನಲ್ಲಿ ಹಾಕಿ ಸ್ವಲ್ಪ ಮೆತ್ತಗಾದ ಮೇಲೆ ಆಮೇಲೆ ಹಾಕ್ತಾರೆ. ಬೇಡ ಅಂದರೆ ಇನ್ನೂ ಮೆತ್ತಗೆ ಮಾಡಿ ಹಾಕ್ತಾರೆ. ಕೆಲವರಿಗೆ ವಡೀನೂ ತಿನ್ನಲಿಕ್ಕಾಗೋದಿಲ್ಲ, ಅದನ್ನು ಮೆತ್ತಗೆ ಮಾಡಿ ಸಾರೊಳಗೆ ಸ್ವಲ್ಪ ಹೊತ್ತು ನೆನೆ ಇಟ್ಟು ಆಮೇಲೆ ಹಾಕ್ತಾರೆ, ಮೊಸರಲ್ಲಿಟ್ಟು ಹಾಕ್ತಾರೆ. ಆಮೇಲೂ ತಿನ್ನೋದಿಲ್ಲ ಅಂದರೆ ಏನು ಮಾಡಬೇಕು? ಪರಮಾತ್ಮ ಚಕ್ಲಿ ಮಾಡಿಕೊಟ್ಟ,
ಶ್ರೀಮದಾಚಾರ್ಯರು ಅದನ್ನು ಮೊಸರಲ್ಲಿ ಸಾರಿನೊಳಗೆ ಎದ್ದಿಕೊಟ್ರು, ಮೆತ್ತಗೆ ಮಾಡಿಕೊಟ್ರು. ಹರಿ ಕೊಟ್ಟಾಗ ಉಣಲಿಲ್ಲ, ಹರಿ ಕೊಟ್ಟಾಗಲೂ ಉಣಲಿಲ್ಲ. ಅವನು ಗಟ್ಟಿ ಕೊಟ್ಟ, ಇವರು ಮೆತ್ತಗೆ ಮಾಡಿಕೊಟ್ರು, ಇನ್ನೂ ಉಣಲಿಲ್ಲ ಅಂದರೆ ಏನು ಮಾಡಬೇಕು? ಎಷ್ಟು ಕಳಕಳಿಯಿಂದ ಪುರಂದರದಾಸರು ಹೇಳ್ತಾ ಇದ್ದಾರೆ ನೋಡಿ. ಹರಿ ಕೊಟ್ಟಾಗ ಉಣಲಿಲ್ಲ, ಹರಿ ಅಂದರೆ ಹರಿದಾಸರು ಹರಿಯೇ, ಹರಿಭಕ್ತರಾದದ್ದರಿಂದ ಅವರನ್ನು ಹರಿ ಅಂತ ಕರೆಯೋದು. ಪರಮಾತ್ಮನಿಗೆ ಮಮ ಪ್ರಾಣಾಹಿ ಪಾಂಡವಾಹ ಅಂತ, ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾದವರು ಭಗವಂತನೇ, ಭಗವಂತನ ಪ್ರಾಣ ಅನ್ನುವ ರೀತಿಯಲ್ಲಿ ವ್ಯವಹಾರ, ಭಗವಂತನೇ ಅಲ್ಲ ಶಬ್ದದಿಂದ ವ್ಯವಹಾರ. ಹಾಗೆ ಅಷ್ಟು ಹರಿಭಕ್ತರಾದದ್ದರಿಂದ ಹರಿದಾಸರೆಲ್ಲ ಹರಿ. ಹೀಗಾಗಿ ಹರಿ ಕೊಟ್ಟಾಗ ಉಣಲಿಲ್ಲ ಅಂದರೆ ಹರಿಯ ಆಜ್ಞೆಯಂತೆ, ವಾಯುದೇವರ ಆಜ್ಞೆಯಂತೆ ಹರಿದಾಸರು ಅತೀ ತಿಳಿ ಮಾಡಿ ಸರ್ವಮೂಲದ ಸಾರವನ್ನು ಇನ್ನಷ್ಟು ತಿಳಿ ಮಾಡಿ ಅದನ್ನು ಕನ್ನಡ ಭಾಷೆಯಲ್ಲಿ ಕೊಟ್ಟರೂ ಕೂಡ ಉಣಲಿಲ್ಲ ಅಂದರೆ ಏನು ಮಾಡಬೇಕು ನಾವು ಅಂತ ದಾಸರು ದುಃಖ ಪಡ್ತಾ ಇದ್ದಾರೆ. ಸಾಧನೆ ಮಾಡದೇ ಇರುವ ಜನರನ್ನು ನೋಡಿ, ಅವ್ರಿಗಿನ್ನು ಯಾವಾಗಲೂ ದುಃಖ ಆಗುವುದೇ ಇಲ್ಲ. ನೋವಾಯಿತು ಏನೋ, ಅಲ್ಲಿ ಇಲ್ಲಿ ಮೈಕೈ ನೋವು, ದುಃಖ ಇಲ್ಲ. ಹೊಟ್ಟೆಗೆ ಸಿಗಲಿಲ್ಲ, ದುಃಖ ಇಲ್ಲ. ಸಂಪತ್ತು ಸಿಗಲಿಲ್ಲ, ದುಃಖ ಇಲ್ಲ. ಸಂಪತ್ತು ಸಿಕ್ಕರೇ ದುಃಖ ಅವರಿಗೆ. ಕೃಷ್ಣದೇವರಾಯ ಸಂಪತ್ತು ಸುರಿದಾಗಲೇ ಬಿ ತಿಪ್ಪಿಗೆ ಚೆಲ್ಲಿ ಬಂದರು ಪುರಂದರದಾಸರು, ಅದರಿಂದ ಅವರಿಗೆ ಲಾಭವೇ ಇಲ್ಲ. ಅವರಿಗೆ ದುಃಖ ಆಗೋದೇ ಪ್ರಹ್ಲಾದರಾಜರು ನರಸಿಂಹದೇವರಿಗೆ ಹೇಳ್ತಾರಲ್ಲ, ಶೋಚೆ ನುತೆ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುಧ್ವಹತೋ ವಿಮೂಢಾನ್. ನನಗೆ ಯಾವಾಗ ದುಃಖವಾಗತ್ತೆ ಅಂದರೆ ನಾನು ಸಂಸಾರದೊಳಗೆ ಬಿದ್ದೇನೆ, ದುಃಖ ಇಲ್ಲ. ವೈತರಣಿ ನದಿ ದಾಟಬೇಕು, ಮುಂದೆ ನರಕ ಆಗತ್ತೆ, ಆ ದುಃಖವೇ ಇಲ್ಲ ಅಂತಾರೆ. ನೈವೋದ್ವಿಜೇ ಭವ ದುರತ್ಯಯ ವೈತರಣ್ಯಸ್ತ್ವತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ. ನಿನ್ನ ನಾಮಸ್ಮರಣೆ ಮಾಡುತ್ತೇನೆ, ನಿನ್ನ ಕಥಾದಲ್ಲಿ ಮುಳುಗಿದ್ದೇನೆ, ಆ ಆನಂದದ ಅಮೃತವನ್ನು ಪಾನ ಮಾಡಿದ ಮೇಲೆ ನನಗೆ ಸಂಸಾರದ ಸಾಗರದಲ್ಲಿ ಯಾವ ದುಃಖವೂ ಇಲ್ಲ, ನನಗೆ ನನಕವೇ ಆಗುವುದಿಲ್ಲ, ನನಗೇನು ಭಯ ಇಲ್ಲ, ದುಃಖ ಇಲ್ಲ. ಒಂದು ದುಃಖ ಇದೆ, ಈ ನನ್ನ ಭಕ್ತರು ಸಜ್ಜನರು ಈ ಎಲ್ಲ ಪಾಮರರು ನಿನ್ನ ಸ್ಮರಣೆ ಮಾಡೋದಿಲ್ಲಲ್ಲ, ಇವರ ಸ್ಥಿತಿ ಏನು ಅಂತ ನನಗೆ ದುಃಖ ಆಗಿದೆ. ಇವರು ಸಂಸಾರದಲ್ಲಿ ದುಃಖದಲ್ಲಿ ನರಕದಲ್ಲಿ ಒದ್ದಾಡ್ತಾರಲ್ಲ, ಅದನ್ನು ನೋಡಿ ನನಗೆ ದುಃಖ, ನಂದೇನು ಸಮಸ್ಯೆಯೇ ಇಲ್ಲ. ಶೋಚೇನುತೇ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್. ಅದೇ ಮಾತನ್ನು ಪುರಂದರದಾಸರು ಅಂತ ಇದ್ದಾರೆ. ಇವರನ್ನು ನೋಡಿ ನನಗೆ ದುಃಖ ಆಗ್ತಾ ಇದೆ. ಹರಿ ಕೊಟ್ಟಾಗ ಉಣ್ತಾ ಇಲ್ಲಲ್ಲ, ನಾನು ಉಣ್ತಾ ಇದ್ದೇನೆ, ನನ್ನ ಹೊಟ್ಟೆ ತುಂಬಿತು, ಅಥವಾ ತುಂಬಿಕೊಳ್ತಾ ಇದ್ದೇನೆ ಇನ್ನೂ ಸಾಧನೆ ಮೋಕ್ಷ ಆಗೋವರೆಗೆ ನನ್ನ ಹೊಟ್ಟೆ ನಾನು ತುಂಬಿಕೊಳ್ತಾ ಇದ್ದೇನೆ, ಸುಖವಾಗಿದ್ದೇನೆ, ಸಾರ್ಥಕ ಮಾಡಿಕೊಳ್ತಾ ಇದ್ದೇನೆ, ಸಂತೋಷ ಇದೆ, ತೃಪ್ತಿ ಇಲ್ಲದೆ ಇದ್ದರೂ ಸಂತೋಷ ಇದೆ. ಆದರೆ ಇವರಿಗೆ ಊಟ ಮಾಡ್ತಾನೇ ಇಲ್ಲಲ್ಲ, ಇವರು ಕೊಟ್ಟದ್ದನ್ನೆಲ್ಲ ವ್ಯರ್ಥ ಮಾಡಿಕೊಳ್ತಾ ಇದ್ದಾರಲ್ಲ ಅಂತ ದಾಸರಂತಾರೆ. ದಾಸರು ನಮಗಾಗಿ ಹಾಗೆ ದುಃಖ ಪಡಬಾರದು. ಓ, ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಮಾಡ್ತಾರೆ, ನಮಗೋಸ್ಕರ ಇಷ್ಟು ದುಃಖ ಪಡ್ತಾ ಇದ್ದಾರಲ್ಲ, ಅವರು ಹೀಗೇ ದುಃಖ ಪಡ್ತಾ ಇರಲಿ ಅನ್ನಬಾರದು. ಹಾಗಾದರೆ ನಮ್ಮನ್ನು ನೋಡಿ ದಾಸರು, ಜ್ಞಾನಿಗಳು, ಶ್ರೀಮದ್ ಆಚಾರ್ಯರು, ಭಗವಂತ ಸಂತೋಷ ಪಡಬೇಕು. ಇವನು ಚೆನ್ನಾಗಿದ್ದಾನೆ, ಇವನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ, ದಾರಿಯಲ್ಲಿ ನಡೆದಿದ್ದಾನೆ. ಪೂರ್ಣ ಆಗೋದಿಲ್ಲ ಯಾರೋ, ಬಹಳ ದಿವಸ ಬೇಕು. ಪೂರ್ಣ ಆದರೆ ಮೋಕ್ಷನೇ ಆಮೇಲೆ. ಅತಿ ಪರಿಪಕ್ವ ಭಕ್ತಿ ಇದೆ ಅಂದರೆ ಕೂಡಲೇ ದೇವರು ಪ್ರಸನ್ನನಾಗಿ ಮೋಕ್ಷನೇ ಕೊಡ್ತಾನೆ, ಒಂದು ಕ್ಷಣ ವ್ಯವಧಾನ ಇರೋದಿಲ್ಲ ಆಮೇಲೆ. ಅತಿ ಪರಿಪಕ್ವ ಭಕ್ತಿ, ಪ್ರಸಾದ, ಮೋಕ್ಷ, ಮುಗದೇ ಹೋಯಿತು. ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ತಿಳಿಸ್ತಾರೆ, ಅವನಿಗೆ ಅತಿ ಪರಿಪಕ್ವ ಭಕ್ತಿ ಇದೆ, ಪ್ರಾರಬ್ಧ ಕರ್ಮ ಇದೆ, ಅದಕ್ಕೆ ಮೋಕ್ಷ ಆಗಿಲ್ಲ, ಇಂತಹ ಪರಿಸ್ಥಿತಿನೇ ಬರೋದಿಲ್ಲ ಅಂತಾರೆ ಟೀಕಾರಾಯರು. ಅದ್ಯಾವ ಪ್ರಾರಬ್ಧ ಕರ್ಮ? ಅದು ಸ್ವತಂತ್ರನಾದ ಭಗವಂತನ ಇಚ್ಛೆಗೆ ಅಡ್ಡಿಯಾಗುವ ಪ್ರಾರಬ್ಧ ಕರ್ಮ ಅಂತ ಯಾವುದುಂಟು? ಭಗವಂತನ ಇಚ್ಛೆ ಪ್ರಸಾದಕ್ಕೆ ಯಾವ ಪ್ರಾರಬ್ಧ ಕರ್ಮವೂ ಅಡ್ಡಿಯಾಗುವುದಿಲ್ಲ.
ಜನ ತಪ್ಪು ತಿಳಿದಿದ್ದಾರೆ ಅಂತಾರೆ ಟೀಕಾಕೃತ್ಪಾದರು. ಪ್ರಾರಬ್ಧ ಕರ್ಮ ಇದೆ ಪಾಪ, ಪ್ರಾರಬ್ಧ ಕರ್ಮ ಇದೆ ಅಂದರೆ ಅವನಿಗೆ ಇನ್ನೂ ಭಕ್ತಿ ಪರಿಪಕ್ವ ಆಗಿಲ್ಲ ಅಂತ ಅರ್ಥ. ಅಪರೋಕ್ಷ ಜ್ಞಾನವಾಗಿದೆ, ಇನ್ನೂ ಪ್ರಾರಬ್ಧ ಕರ್ಮ ಇದೆ ಅಂದರೆ ಸಾಧನೆ ಪೂರ್ಣ ಆಗಿಲ್ಲ ಅಂತ ಅರ್ಥ. ಅವನ ಸಾಧನೆ ಪೂರ್ಣ ಆಯಿತು, ಅತಿ ಪರಿಪಕ್ವ ಭಕ್ತಿ ಬಂತು ಅಂದರೆ ಭಗವಂತನ ಪ್ರಸಾದವಾಗಿ ಮೋಕ್ಷವೇ, ಯಾವ ಕರ್ಮವೂ ಆವಾಗ ಅಡ್ಡಿ ಇರೋದಿಲ್ಲ. ಇಷ್ಟು ಪ್ರಬಲವಾದ ಆ ಭಗವಂತನ ಸ್ವಾತಂತ್ರ್ಯ, ಅವನ ಪ್ರಸಾದ ಇದೆ, ಆ ಪ್ರಸಾದದಿಂದ ಮೋಕ್ಷವಾಗತ್ತೆ. ಹಾಗಾದರೆ ಆ ಭಗವಂತನ ಪಕ್ವ ಭಕ್ತಿ ನಮ್ಮಲ್ಲಿ ಬರಬೇಕು, ಭಗವಂತನ ಪ್ರಸಾದವಾಗಬೇಕು. ಆ ತರಹದ ಸಾಧನೆಯನ್ನು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು. ದೇವರು ಕೊಟ್ಟದ್ದರ ಸದುಪಯೋಗವನ್ನು ನಾವು ಮಾಡಿಕೊಳ್ಳಬೇಕು. ಹರಿ ಕೊಟ್ಟಾಗ ಉಣಬೇಕು. ಅತಿ ಪರಿಪಕ್ವ ಭಕ್ತಿ ಬರೋವರೆಗೆ ನಮ್ಮ ಸಾಧನೆಯ ಓಟ ನಡೀತಾನೇ ಇರಬೇಕು, ತೃಪ್ತಿಯೇ ಇರಬಾರದು. ಆಗ ದಾಸರ ಮಾತು ಸಾರ್ಥಕವಾಗತ್ತೆ, ದಾಸರಿಗೆ ಸಂತೋಷವಾಗತ್ತೆ, ಶ್ರೀಮದ್ ಆಚಾರ್ಯರಿಗೆ ಪರಮಾತ್ಮನಿಗೆ ಸಂತೋಷವಾಗತ್ತೆ. ಆ ಮಾರ್ಗದಲ್ಲಿ ನಾವು ಓಡ್ತಾ ಇದ್ರೆ ಸಾಕು, ಮುಗಿಸಿರಬೇಕಾಗಿಲ್ಲ. ಋಗ್ವೇದದಲ್ಲಿ ಪ್ರಾರ್ಥನೆ ಇದೆ, ಯುವಾಕು ಹಿಷಚೀನಾಂ ಯುವಾಕು ಸುಮತೀನಾಂ ಭೂಯಾಮ ವಾಜದಾವ್ನಾಂ. ಶ್ರೀಮದ್ ಆಚಾರ್ಯರು ಋಗ್ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಶಚಿ ಅಂದರೆ ಮಾತುಗಳು, ಯುವಾಕು ಅಂದರೆ ಯುಷ್ಮಾಕಂ, ಯುವಾಕು ಹಿಷಚೀನಾಂ ಯುವಾಕು ಸುಮತೀನಾಂ. ದೇವರಲ್ಲಿ ನಾವು ಏನು ಬೇಡಿಕೊಳ್ಳೋದು ಅಂದರೆ, ಇವನೇನು ಉಪಯೋಗ ಇಲ್ಲಪ್ಪ, ಸರಿಯಾಗಿ ಸಾಧನೆ ಮಾಡ್ತಾ ಇಲ್ಲ, ವ್ಯರ್ಥ ಕಾಲಹರಣ ಮಾಡ್ತಾನೆ, ಅಯೋಗ್ಯ ಇವನು. ಈ ಭಾವನೆ ಗುರುಗಳಿಗೆ, ವಾಯುದೇವರಿಗೆ, ದೇವರಿಗೆ ನಮ್ಮ ಬಗ್ಗೆ ಬಂತು ಅಂದರೆ ಸರ್ವನಾಶ ಆಯಿತು ಅಂತ ಅರ್ಥ. ಸರ್ವನಾಶ ಆದ ಹಾಗೇನೇ ಲೆಕ್ಕ. ಯುವಾಕು ಹಿಷಚೀಶ್ ಈ ನಾಮ್, ದೇವರು ನಮ್ಮ ಬಗ್ಗೆ ಹೇಗೆ ಮಾತಾಡಬೇಕು, ಅಯಂ ಯೋಗ್ಯ, ಇವನು ಬಹಳ ಒಳ್ಳೆಯವನು, ಚೆನ್ನಾಗಿ ಯಜ್ಞ ಮಾಡಿದ್ದಾನೆ, ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ, ಚೆನ್ನಾಗಿ ಭಕ್ತಿ ಮಾಡುತ್ತಾನೆ, ಅಯಂ ಸಾಧು. ಇಷ್ಟು ಮಾತು ನಮ್ಮ ಬಗ್ಗೆ ದೇವರ ಬಾಯಿಯಿಂದ ಬಂದರೆ ಸಾಕು, ನಮ್ಮ ಉದ್ಧಾರ ಆಯಿತು. ದೇವರು ವಾಯುದೇವರು ಜ್ಞಾನಿಗಳು. ಎರಡನೇದ್ದು ಮತಿ, ಬರೇ ಮಾತು ಬಂದರಲ್ಲ, ಮನಸ್ಸಿನಲ್ಲಿ ಅವನ ಬುದ್ಧಿಯಲ್ಲಿ ನಮಗೊಂದು ಸ್ಥಾನ ಇರಬೇಕು. ನಮ್ಮೆಲ್ಲರ ಹೃದಯದಲ್ಲಿ ದೇವರು ಯಾವಾಗಲೂ ಇದ್ದಾನೆ, ನಾವು ಯಾವಾಗಲೂ ದೇವರೊಳಗೆ ಆಶ್ರಿತರಾಗಿದ್ದೇವೆ ನಿಜ, ಅದಲ್ಲ, ದೇವರ ಮನಸ್ಸಿನಲ್ಲಿ ಒಂದು ಸ್ಥಾನ ನಮಗಿರಬೇಕು. ಏನಂತ, ಅಯಂ ಸಾಧು, ಇವನು ಸಜ್ಜನ, ಇವನು ಸಾಧಕ, ಸಾಧನೆಯನ್ನು ಮಾಡ್ತಾ ಇದ್ದಾನೆ, ಪರವಾಗಿಲ್ಲ, ಇಷ್ಟು ಮಾತು ನಮ್ಮ ಬಗ್ಗೆ ದೇವರ ತಲೆಯಲ್ಲಿ ಬಂದರೆ ಸಾಕು, ನಮ್ಮ ಜನ್ಮ ಸಾರ್ಥಕ. ಏನು ಮಾತು ಋಗ್ವೇದದ! ಅದಕ್ಕೆ ನಾನು ಆವಾಗ ಹೇಳಿದೆ, ಹರಿ ಕೊಟ್ಟಾಗ ಉಣಲಿಲ್ಲ. ಎಂಥ ವೇದವನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಏನು ವೇದಗಳ ಸಂದೇಶ! ಆದರೆ ನಮಗೆ ತಲೆ ಸರಿ ಇಲ್ಲ, ವೇದಗಳ ಅರ್ಥ ಆಗೋದಿಲ್ಲ. ಮಹಾಪಾಮರರು, ಶ್ರೀಮದಾಚಾರ್ಯರ ಅರ್ಥ ತಿಳಿಸಿಕೊಡ್ತಾರೆ ಅಂತ ನಾವೆಲ್ಲ ಬದುಕಿದ್ದೇವೆ. ಎಂತಹ ಸುಂದರವಾದ ಮಾತು, ಹರಿ ಕೊಟ್ಟಾಗ ಉಣಲಿಲ್ಲ ಅನ್ನೋದಕ್ಕೆ ನೋಡಿ, ವೇದದೊಳಗೆ ಹೇಳಿದ ಮಾತನ್ನು ದಾಸರು ಇಳಿಸಿದ್ದಾರೆ. ಭೂಯಾಮ ವಾಜದಾವನಾಂ, ವಾಜ ಅಂದರೆ ಅನ್ನ, ವಾಜದಾವನಾಂ, ಅನ್ನದಾನ ಮಾಡುವಂತಹ ವ್ಯಕ್ತಿಗಳು ಅಂತ ಜಗತ್ತಿನೊಳಗೆ ಯಾರಿದ್ದಾರಲ್ಲ, ಅವರ ದೃಷ್ಟಿಯಲ್ಲಿ ನಾವು ಸತ್ಪಾತ್ರರು ಅಂತ ಕಣ್ಣಿಗೆ ಬೀಳಬೇಕಂತೆ, ಹಾಗೆ ಅನುಗ್ರಹ ಮಾಡುವಂತ ದೇವರಿಗೆ ಕೇಳಿದ್ದಾರೆ. ಮತ್ತು ಈ ಹರಿ ಕೊಟ್ಟಾಗ ಉಣಲಿಲ್ಲ ಅನ್ನೋದಕ್ಕೂ, ಅನ್ನದಾನ ಮಾಡುವವರಿಗೆಲ್ಲ ನಾವು ಪಾತ್ರರಾಗುವಂತೆ ಆಗಬೇಕು ಅನ್ನುವ ಮಾತಿಗೂ ಎಷ್ಟು ಸಂಗತಿ ಇದೆ ನೋಡಿ. ಹಾಗಾದರೆ ಅನ್ನದಾನ ಅಂದರೆ ಬರೀ ಈ ಲೌಕಿಕ ಅನ್ನ ಅಲ್ಲ, ಜ್ಞಾನಾನ್ನ, ಆ ಶಾಸ್ತ್ರದ ಅನ್ನ. ಅನ್ನದಾನ ಮಾಡುವವರು ಅಂದರೆ ವೇದವ್ಯಾಸದೇವರು, ಅನ್ನದಾನ ಮಾಡುವವರು ಅಂದರೆ ಶ್ರೀಮದಾಚಾರ್ಯರು, ಅನ್ನದಾನ ಮಾಡುವವರು ಟೀಕಾಕೃತ್ಪಾದರು, ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಇವರೆಲ್ಲ ಅನ್ನದಾನ ಮಾಡುವಂಥವರು. ಜ್ಞಾನದ ಅನ್ನವನ್ನು,
ಶಾಸ್ತ್ರವೆಂಬ ಅನ್ನವನ್ನು ನಮಗೆ ನೀಡುವಂತಹ ಮಹಾನುಭಾವರು. ಇವರ ದೃಷ್ಟಿಯಲ್ಲಿ ನಾವು ಸತ್ಪಾತ್ರರು ಅಂತ ಅನಿಸ್ಬೇಕು. ಇವನು ಅಡ್ಡಿ ಇಲ್ಲಪ್ಪ, ನಾನು ಅನ್ನದಾನ ಮಾಡಿದರೆ ಚೆನ್ನಾಗಿ ಉಪಯೋಗಿಸ್ತಾನೆ, ಸದುಪಯೋಗ ಮಾಡಿಕೊಳ್ತಾನೆ, ಸಾರ್ಥಕ ಮಾಡಿಕೊಳ್ತಾನೆ ಅಂತ ಅವರಿಗೆ ಅನಿಸ್ಬೇಕು. ಹಾಗೆ ನಮಗೆ ಅನುಗ್ರಹ ಮಾಡುವಂಥ ದೇವರಿಗೆ ಪ್ರಾರ್ಥನೆ ಇದೆ ಮಂತ್ರದಲ್ಲಿ. ಅಂದರೆ ಅರ್ಥ ಏನು? ಅವರು ಕೊಟ್ಟಾಗಲೂ ನಾವು ಉಣೋದಿಲ್ಲ ಅಂದರೆ ಅವರ ದೃಷ್ಟಿಯಲ್ಲಿ ನಾವು ಸತ್ಪಾತ್ರರಲ್ಲೇ ಅಲ್ಲ. ನಾವು ಯಾಕೆ ಕೊಡಬೇಕು ಇವರಿಗೆ ಅಂತಾರೆ ಅವರು ಅಲ್ವಾ. ಹಾಗಾದರೆ ಅಂತಹ ಜ್ಞಾನನ್ನ ದಾನ ಮಾಡುವವರ ದೃಷ್ಟಿಯಲ್ಲಿ ನಾವು ಸತ್ಪಾತ್ರರು ಆಗಬೇಕು. ದೇವರು, ವಾಯುದೇವರು, ಗುರುಗಳಿಗೆ ನಮ್ಮ ಬಗ್ಗೆ ಒಳ್ಳೆಯ ಭಾವನೆ ಇರಬೇಕು. ಅವರ ಒಂದೆರಡು ಮಾತುಗಳು ನಮ್ಮ ಬಗ್ಗೆ ಪ್ರಶಂಸೆಯ ಮಾತುಗಳು ಬರಬೇಕು. ಇವನು ಸಜ್ಜನ ಅಂತ ಅವರ ಬಾಯಿಯಿಂದ ಬಂದರೆ ನಾವು ಧನ್ಯರು. ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದದಲ್ಲಿ ಹೇಳ್ತಾರಲ್ಲ, ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾಥಾ ಯೇ ಸಾಧವ ಸಮದೃಶೋ ಭಗವತ್ ಪ್ರಪನ್ನಾ ತಾನ್ನೋಪಸೀದತ ಹರೇರ್ಗದಯಾಭಿಗುಪ್ತಾನ್ ನೈಷಾಂ ಭಯಂ ನಚ ವಯಂ ಪ್ರಭವಾಮ ದಂಡೇ. ಯಮದೂತರಿಗೆ ಯಮದೇವರು ಹೇಳುವ ಮಾತು, ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾಥಾ. ಯಮದೂತರೇ, ನೀವು ಯಾರ ಹತ್ರ ಹೋಗಬಾರದು ಅಂತ ನಿಮಗೆ ಹೇಳ್ತೇನೆ ಕೇಳಿ. ಯಾರ ಬಗ್ಗೆ ದೇವತೆಗಳು, ಸಿದ್ಧರು ಪ್ರಶಂಸೆ ಮಾಡ್ತಾರೆ ಅವರ ಹತ್ರನೇ ಹೋಗಬೇಡಿ ಅಂತ. ಈ ಸಾಮಾನ್ಯ ಜನ ಪ್ರಶಂಸೆ ಮಾಡ್ತಾರಲ್ಲ, ಸಾಮಾನ್ಯ ಜನ ಮರ್ಯಾದೆ ಮಾನ ಮಾಡ್ತಾರಲ್ಲ, ಶಾಲು ಶಕಲಾತಿ ಸುಮ್ಮನೆ ಹೊಗಳ್ತಾರಲ್ಲ, ಅವಶ್ಯವಾಗಿ ಅಂಥವ್ರ ಹತ್ರ ಹೋಗಿ. ಅಲ್ಲೇನಿರೋದಿಲ್ಲ, ಟೊಳ್ಳು ಜೊಳ್ಳು ಪೊಳ್ಳು. ಆದರೆ ಜ್ಞಾನಿಗಳು ಯಾರನ್ನು ಪ್ರಶಂಸೆ ಮಾಡ್ತಾರಲ್ಲ, ದೇವತೆಗಳು ಯಾರ ಬಗ್ಗೆ ಪ್ರಶಂಸೆ ಮಾಡ್ತಾರಲ್ಲ, ಅಲ್ಲಿ ಸತ್ವ ಇರುತ್ತೆ, ಸಾರ ಇರುತ್ತೆ. ಅವರ ಹತ್ತಿರನೇ ಹೋಗಬೇಡಿ, ಹೋದರೆ ನಿಮಗೇನು ಆಗುವುದೂ ಇಲ್ಲ, ನಿಮಗೆ ತಿರುಗೇಟು ಬೀಳಬಹುದು. ನೈಷಾಂ ಭಯಂ ನಚವಯಂ ಪ್ರಭವಾಮ ದಂಡೆ. ಅವರಿಗೆ ದಂಡ ಮಾಡೋ ಶಕ್ತಿಯೇ ನಮ್ಮಲ್ಲಿ ಇಲ್ಲ ಅಂತ ಯಮದೇವರು ಹೇಳ್ತಾರೆ. ಅಂತಹ ಜ್ಞಾನಿಗಳು, ಸಜ್ಜನರು ಜಗತ್ತಿನಲ್ಲಿದ್ದಾರೆ, ಅಂಥವರ ಹತ್ರ ಹೋಗಬೇಡಿ ಅಂತ. ನಾನು ಹೇಳಬೇಕಾದದ್ದು ಅಂದರೆ ಯಮದೇವರು ದಂಡಧಾರಿ. ದಂಡಧಾರಿಯಾದ ಯಮ ಕೊಟ್ಟ ಮಾನದಂಡ ಇದು. ಯಮದೇವರು ದಂಡ ಕೊಲ್ಲುವುದಕ್ಕೆ ಬೇಕಾದ ದಂಡ ಒಂದನ್ನೇ ಧಾರಣೆ ಮಾಡಿದ ದಂಡಧಾರಿ ಅಲ್ಲ ಅವ. ಎಂತಹ ಸಜ್ಜನರ ಹತ್ರ ನಾವು ಹೋಗಬಾರದು, ಯಾರ ಹತ್ರ ನಾವು ಹೋಗಬೇಕು, ಯಾರು ಸಜ್ಜನರು ಯಾರು ದುರ್ಜನರು, ಯಾರು ಸಾಧಕರು ಯಾರು ಬಾಧಕರು, ಇದನ್ನು ತಿಳಿಯುವುದಕ್ಕೆ ಬೇಕಾದ ಮಾನದಂಡವನ್ನು ಕೊಟ್ಟ ದಂಡಧಾರಿಯು ಯಮ. ಆದ್ದರಿಂದಲೂ ಅವನಿಗೆ ದಂಡಧಾರಿ ಅಂತನೋ ಹೆಸರು ಸಾರ್ಥಕ. ಅಂತಹ ಯಮ ಹೇಳ್ತಾನೆ, ಸಜ್ಜನರ ಪ್ರಶಂಸೆ ಇದೆ ಅಂದರೆ ಅವರ ಹತ್ರ ಹೋಗಬೇಡಿ. ದೇವತೆಗಳು ಪ್ರಶಂಸೆ ಮಾಡಿದ್ದಾರೆ ಅಂದರೆ ಅವರು ಲಂಚ ತಗೊಂಡು ಪ್ರಶಂಸೆ ಮಾಡೋರಲ್ಲ, ಅವರು ಭಟ್ಟಂಗಿಗಳಲ್ಲ, ಅವರು ಸತ್ಯ ಇದ್ದಲ್ಲಿ ಮಾತ್ರ ಸ್ತೋತ್ರ ಮಾಡುವವರು. ಆದ್ದರಿಂದ ನಾವು ದೇವತೆಗಳಿಗೆ ಬೇಡಿಕೊಳ್ಳೋದು, ಯುವಾಕು ಕಿಶಚೀನಾಂ ಯುವಾಕು ಸುಮತೀನಾಂ ಭೂಯಾಭವಾಜದಾವ್ನಾಂ, ನಿನ್ನವರಾಗಬೇಕು. ನಿನ್ನ ಮಾತು, ನಿನ್ನ ಮನಸ್ಸು, ನೀನು ಮಾಡುವ ಅನ್ನದಾನ, ಇವುಗಳಿಗೆ ಪಾತ್ರತೆ ನನಗೆ ಬೇಕು ಅಂತ ವೇದ ಮಂತ್ರ ಕೇಳಿದೆ. ಹಾಗಾದರೆ ಆ ರೀತಿ ದೇವರಿಂದ ನಾವು ಅನಿಸಿಕೊಳ್ಳಬೇಕು ಅಂತಾದರೆ ಹರಿ ಕೊಟ್ಟಾಗ ಉಣಬೇಕು. ಹರಿ ಕೊಟ್ಟಾಗ ಉಣಲಿಲ್ಲ ಅಂತಾದರೆ ನಮ್ಮ ಜನ್ಮ ವ್ಯರ್ಥ. ಇಂತಹ ದೊಡ್ಡ ಭಾಗ್ಯವನ್ನು ನಾವು ಪಡೆದುಕೊಂಡಿದ್ದೇವೆ. ಎಷ್ಟು ಪ್ರಮೇಯಗಳನ್ನು ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಮನೆಗಳಿಗೆ ತಿರುಗಿ ಕಿಂಚಿತ್ತೂ ಅಪೇಕ್ಷೆ ಇಲ್ಲದೆ ದಾಸರು ಇಂತಹ ದೊಡ್ಡ ವೇದವ್ಯಾಸ ದೇವರ ಸೇವೆಯನ್ನು ಮಾಡಿದ್ದಾರೆ ಅಂದರೆ ನಿಜವಾಗಿಯೂ ನಮಗೆ ಊಹಿಸಲಿಕ್ಕಾಗೋದಿಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಭಿಕ್ಷೆ ಬೇಡುವ ಯಾವ್ಯಾವರದ ಒಂದು ನುಚ್ಚನ್ನು ಜೋಳವನ್ನು ತೆಗೆದುಕೊಂಡು ಜೀವನ ಮಾಡಿದ್ದಷ್ಟೇ ಬಿಟ್ಟರೆ ಅದೂ ಶಾಸ್ತ್ರವಿಹಿತ ಅಂತ ಮಾಡಿದ್ದು
ಏನೂ ಹಣ ಇಲ್ಲ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ಮುತ್ತು ಇಲ್ಲ, ರತ್ನ ಇಲ್ಲ, ಪ್ರತಿಷ್ಠೆ ಇಲ್ಲ, ಕೀರ್ತಿ ಇಲ್ಲ. ಈಗೆಲ್ಲ ದಾಸರ ಹೆಸರಿನಲ್ಲಿ ಮಧ್ವ ಪುರಂದರೋತ್ಸವ, ಪುರಂದರದಾಸರ ಆರಾಧನೆ, ಪುರಂದರದಾಸರ ಪ್ರತಿಮೆ, ಅದಕ್ಕೆ ಅಭಿಷೇಕ, ಆರತಿ. ದಾಸರು ಜೀವನ ಮಾಡುವಾಗ ಏನಿತ್ತು ಅವರಿಗೆ ಮರ್ಯಾದೆ? ಬೀದಿಗೆ ಬೀದಿಗೆ ಅಲೀತಾ ಇದ್ದರು. ವಿವೇಕಿಗಳು ಆಗಲೂ ಇದ್ದರು ಸಜ್ಜನರು, ಯಾರೂ ಇರಲಿಲ್ಲ ಅಂತಲ್ಲ, ಸಜ್ಜನರು ಮರ್ಯಾದೆಯನ್ನು ಕೊಡ್ತಿದ್ದರು. ಉಳಿದವರು ಮರ್ಯಾದೆ ಕೊಡ್ತಿರಲಿಲ್ಲ, ಅದರ ಅಪೇಕ್ಷೆಯನ್ನು ಮಾಡ್ತಿರಲಿಲ್ಲ. ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಸಾರ ಮಾಡಬೇಕು. ಕಾಮ ಕ್ರೋಧಗಳಿಗೆ ಬಲಿಯಾಗಿ ಭೋಗಾಸಕ್ತರಾಗಿ ಹಾಳಾಗ್ತಾ ಇದ್ದಾರೆ, ಅವರಿಗೆ ವಿವೇಕವನ್ನು ಕೊಡಬೇಕು, ಇದರ ಅಸಾರತೆಯನ್ನು ತಿಳಿಸಬೇಕು, ನಿಜವಾದ ಸಾರ ಯಾವುದು ಅಂತ ಹೇಳಬೇಕು. ಇವತ್ತು ನೀವೇನೋ ಒಂದು ಆಹಾರ ತಗೊಳ್ತಾ ಇದ್ದೀರಿ, ಇದು ಸರಿಯಾದದ್ದಲ್ಲ, ಇದು ಹಾನಿಕರ, ಎಲ್ಲರಿಗೂ ತಿಳಿಸ್ಬೇಕು. ಪಟ ಪಟ ಅಂತ ಟೈಪ್ ಮಾಡಿ ವಾಟ್ಸಾಪ್ ಒಳಗೆ ಬಿಟ್ಟುಬಿಟ್ರೆ ಮುಗಿದೋಯ್ತು, ಒಂದು ಕ್ಷಣಕ್ಕೆ ಎಲ್ಲರಿಗೂ ಗೊತ್ತಾಗಿ ಹೋಯ್ತು, ಸರ್ಕಾರ ಧನ್ಯ ಆಯಿತು, ಎಲ್ಲರಿಗೂ ನಾವು ಮೆಸೇಜ್ ಮುಟ್ಟಿಸಿದ್ವಿ ಅಂತ. ನ್ಯೂಸ್ ಪೇಪರಲ್ಲಿ ಬಂತು, ಟಿ ವಿಯಲ್ಲಿ ಬಂತು, ವಾಟ್ಸಾಪ್ ಒಳಗೆ ಬಂತು, ಎಲ್ಲರಿಗೂ ಮುಟ್ಟಿತು, ನಮ್ಮ ಕೆಲಸ ಮುಗಿಯಿತು. ಇಂತಹ ಕಾಲವಾದು ಮನೆ ಮನೆಗೆ ಹೋಗಿ ಉಪದೇಶನೇ ಮಾಡಬೇಕು. ಮನೆ ಮನೆಗೆ ಹೋಗಿ ಉಪದೇಶ ಮಾಡಬೇಕು. ಬರೀ ವಾಟ್ಸಾಪ್ ಇರಲಿಲ್ಲ, ನ್ಯೂಸ್ ಪೇಪರ್ಗಳು ಇರಲಿಲ್ಲ, ಟಿ ವಿ ಮಾಧ್ಯಮ ಇರಲಿಲ್ಲ ಅಂತ ತಿಳ್ಕೊಬೇಡಿ. ಇದ್ದರೂ ಉಪಯೋಗ ಆಗ್ತಿರಲಿಲ್ಲ. ಇದ್ದರೆ ಬರೀ ಇನ್ಫಾರ್ಮೇಷನ್ ಬರಬಹುದು, ಕನ್ವಿನ್ಸ್ ಆಗಬೇಕು, ಪರಿವರ್ತನೆ ಆಗಬೇಕು. ಅದು ಯಾವುದೋ ಮಾಧ್ಯಮದಿಂದ ಬಂದ ಅಕ್ಷರಗಳ ಅವಲೋಕನದಿಂದ ಆಗುವುದಿಲ್ಲ, ಜ್ಞಾನಿಗಳ ಮುಖದಿಂದ, ತಪಸ್ವಿಗಳ ತಪೋಭೂಮಿಕೆ ಇರುವ ಮುಖದಿಂದ ಬಂದಂತಹ ಆ ಅಮೃತವಾಣಿ ದಿವ್ಯ ಸಂದೇಶ, ಅದರಿಂದ ಪರಿವರ್ತನೆ ಆಗುತ್ತೆ. ತಮ್ಮ ಸಂಪೂರ್ಣವಾದ ವ್ಯಾಸರಾಜರ ಉಪದೇಶ, ವ್ಯಾಸರಾಜರ ಸೇವೆ, ಅವರ ಅನುಗ್ರಹದಿಂದ ತಾವೇನು ಜ್ಞಾನವನ್ನು ಪಡೆದುಕೊಂಡಿದ್ದರೋ, ದಾಸರು ಏನು ತಪಸ್ಸನ್ನು ಮಾಡಿದ್ದರೋ ಅವರ ಆದೇಶದಂತೆ, ಆ ತಪಸ್ಸಿನ ಫಲವಾಗಿ, ಆ ಜ್ಞಾನದ ಫಲವಾಗಿ ತಮ್ಮ ಮುಖ ಕಮಲಗಳಿಂದ ಬರುವ ಆ ನುಡಿ ಮುತ್ತುಗಳಿಂದ ಜನರ ಮನಸ್ಸಿನಲ್ಲಿ ಮುತ್ತಿಗೆ ಹಾಕಿದ ದೋಷಗಳನ್ನೆಲ್ಲ ದೂರ ಮಾಡುವ ಕಾರ್ಯವನ್ನು ಮನೆ ಮನೆಗೆ ಹೋಗಿ ಮಾಡಿದ್ದಾರೆ. ಎಂತಹ ತ್ಯಾಗ, ಎಂತಹ ದಯೆ ಸಜ್ಜನರ ಮೇಲೆ, ಸಣ್ಣವರ ಮೇಲೆ, ದೊಡ್ಡವರಲ್ಲಿ, ವ್ಯಾಸರಾಜರಂತಹ ಮಹಾನುಭಾವರಲ್ಲಿ ಅವರು ಮಾಡಿದ ಭಕ್ತಿಯೂ ಅದ್ಭುತ, ತಮಗಿಂತಲೂ ಚಿಕ್ಕವರ ಮೇಲೆ ಮಾಡಿದ ದಯೆ ಅನುಕಂಪೆ ಅದೂ ಅದ್ಭುತ. ಅಂತಹ ಮಹಾನುಭಾವರು ವ್ಯಾಸರಾಜರು ಕೊಟ್ಟ ಕೊಡುಗೆ ಎಷ್ಟು ಅದ್ಭುತ ನೋಡಿ. ನಿಜವಾಗಿ ಈ ಕಡೆಗೆ ಎಲ್ಲ ಪರಮತಗಳ ನಿರಾಕರಣವನ್ನು ಮಾಡಿ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವುದಕ್ಕೆ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವದಂತಹ ಅತ್ಯಂತ ಸುದೃಢವಾದ ಶ್ರೀಮದಾಚಾರ್ಯರ ಸಿದ್ಧಾಂತದ ದಾರ್ಢ್ಯವನ್ನು ತಿಳಿಸಿಕೊಡುವಂತಹ ಶ್ರೇಷ್ಠ ಕೃತಿಗಳು, ಮೇರು ಕೃತಿಗಳನ್ನು ರಚನೆ ಮಾಡಿ ಒಂದು ಕಡೆಗೆ ಸುಭದ್ರವಾದ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ, ಇನ್ನೊಂದು ಕಡೆಗೆ ಅಂತಹ ತತ್ವವನ್ನು ಅತ್ಯಂತ ಜನಸಾಮಾನ್ಯರಿಗೂ ತಿಳಿಯುವ ರೀತಿಯಲ್ಲಿ ದಾಸ ಸಾಹಿತ್ಯವನ್ನು ಸ್ವತಃ ತಾವು ನಿರ್ಮಾಣ ಮಾಡಿದರು. ಅಂತಹ ದಾಸ ಸಾಹಿತ್ಯದ ಮಹಾಪರಂಪರೆ ಮುಂದುವರಿಯುವುದಕ್ಕೆ ಪುರಂದರದಾಸರಂತಹ, ಕನಕದಾಸರಂತಹ ದೊಡ್ಡ ಕೊಡುಗೆಯನ್ನು ಜಗತ್ತಿಗೆ ನೀಡಿದ ಮಹಾನುಭಾವರು ವ್ಯಾಸರಾಜರು. ಪುರಂದರದಾಸರ ಆರಾಧನೆಯಾಗಿದ್ದರೂ ಕೂಡ ಪುರಂದರದಾಸರಿಗೆ ಅವರನ್ನು ಸ್ಮರಿಸುವುದಕ್ಕಿಂತಲೂ ಅವರ ಗುರುಗಳ ಸ್ಮರಣೆ ಮಾಡಿದರೆ ಇನ್ನೂ ಹೆಚ್ಚು ಸಂತೋಷವಾಗುತ್ತೆ. ಅಂತಹ ಪುರಂದರದಾಸರನ್ನು ನಮಗೆ ನೀಡಿದರು ಮಹಾನುಭಾವರು ವ್ಯಾಸರಾಜರು. ವ್ಯಾಸರಾಜರು ತಮಗೆ ನೀಡಿದ ದೀಕ್ಷೆ, ತಮಗೆ ನೀಡಿದ ಜ್ಞಾನ, ಆ ತಪಸ್ಸನ್ನು ಉಪಯೋಗ ಮಾಡಿಕೊಂಡದ್ದು ಇಡೀ ಜಗತ್ತಿನ ಉದ್ಧಾರಕ್ಕಾಗಿ ಪುರಂದರದಾಸರು. ಅಂತಹ ಪುರಂದರದಾಸರು ಅವರು ಹರಿ ಕೊಟ್ಟಾಗ ತಾವು ಉಂಡರು. ದೇವರು ಈ ಭಾಗ್ಯ ಕೊಟ್ಟ. ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರಂತಹ ಜ್ಞಾನಿಗಳು ನನಗೆ ಈ ಭಾಗ್ಯ ಕೊಟ್ಟರು, ಅದನ್ನು ನಾನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ತಾವು ಸತತವಾಗಿ ಸಾಧನೆ ಮಾಡಿದರು. ಸಾಧನೆಯನ್ನು ಎಲ್ಲ ಸಜ್ಜನರಿಂದ ಮಾಡಿಸಿದರು ಮಹಾನುಭಾವರು ಪುರಂದರದಾಸರು. ಅವರ ಜೀವನವೇ ನಮಗೊಂದು ಆದರ್ಶ.
ಅವರ ಜೀವನವೇ ಒಂದು ಸಂದೇಶ, ಅವರ ಮಾತುಗಳೂ ನಮಗೆ ಸಂದೇಶ. ಆ ರೀತಿ ನಮ್ಮ ಜೀವನದಲ್ಲಿ ಈ ಭಾಗ್ಯವನ್ನು ಸಾರ್ಥಕ ಮಾಡಿಕೊಳ್ಳೋಣ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡೋಣ, ಸಂಧ್ಯಾವಂದನದ ಒಂದು ಆಂದೋಲನವನ್ನು ನಾವು ಮಾಡಬೇಕು. ನೀವೆಲ್ಲ ಇಲ್ಲಿ ಬಂದಂತಹ ಸಜ್ಜನರು, ವಿದ್ವಾಂಸರು, ಸದ್ಗೃಹಸ್ಥರು, ಮಹಿಳೆಯರು, ಮಹಿಳೆಯರು ನಿಮ್ಮ ನಿಮ್ಮ ಮಕ್ಕಳಿಂದ, ನಿಮ್ಮ ನಿಮ್ಮ ಗಂಡಂದರಿಂದ ಸಂಧ್ಯಾವಂದನವನ್ನು ಮಾಡಿಸಿ. ಸಂಧ್ಯಾವಂದನವನ್ನು ಮಾಡಿದರೆ ಮಾತ್ರ ಇವತ್ತು ಫಲಾಹಾರ ಊಟ, ಇಲ್ಲದಿದ್ದರೆ ಇಲ್ಲ ಅನ್ನುವ ಮಟ್ಟಿಗೆ ಅವರನ್ನು ಗಟ್ಟಿಯಾಗಿ ಪ್ರೀತಿಯಿಂದ, ಜಗಳ ಬೇಡ, ಪ್ರೀತಿಯಿಂದ ಮಕ್ಕಳಿಗೆ ಹೇಳಿ ಅವರು ಸಂಧ್ಯಾವಂದನವನ್ನು ಮಾಡುವಂತೆ ಪ್ರಚೋದನೆ ಮಾಡಿ. ಪುರುಷರು ಮಾಡುವವರು ಬಹಳ ಜನ ಇಲ್ಲಿ ಬಂದಿದ್ದೀರಿ, ಮಾಡದೇ ಇದ್ದವರು ಪ್ರಾಯ ಇರೋದಿಲ್ಲ. ಆದರೆ ಇದು ಹರಿಕೊಟ್ಟಾಗ ಉಂಡಂತೆ ಅಲ್ಲ. ನೀವು ಪುರಂದರದಾಸರ ಆರಾಧನೆಗೆ ಬಂದಿದ್ದೀರಿ. ಪುರಂದರದಾಸರ ಆರಾಧನೆಗೆ ಬರಬೇಕು ಅಂದರೆ ಆ ಅರ್ಹತೆ ನಮ್ಮಲ್ಲಿರಬೇಕಾದರೆ ಅವರಲ್ಲಿ ಕಿಂಚಿತ್ ಇರುವ, ಅವರಲ್ಲಿರುವ ಗುಣದಲ್ಲಿ ಒಂದು ಕಿಂಚಿತ್ತಾದರೂ ನಮ್ಮಲ್ಲಿ ಬರಬೇಕು. ಅದೇನು, ತಾವು ಮಾಡುವುದಲ್ಲ, ಇನ್ನೊಬ್ಬರಿಂದ ಮಾಡಿಸೋದು ದಾಸರ ಗುರಿ. ಹಾಗಾದರೆ ಇನ್ನೊಬ್ಬರಿಂದ ಮಾಡಿಸಿ. ಇಲ್ಲಿ ಬಂದವರು ಎಲ್ಲ ಸಜ್ಜನರು. ಮಹಿಳೆಯರು ಸಂಧ್ಯಾವಂದನ ಮಾಡೋದಿರೋದಿಲ್ಲ, ಅವರು ಭಜನೆ ಮಾಡೋದಿರುತ್ತೆ, ಗುರುಮಂತ್ರ ಮಾಡಿಕೊಳ್ಳೋದಿರುತ್ತೆ, ಅದನ್ನು ಅವರು ಮಾಡಲಿ, ಆದರೆ ಇನ್ನೊಬ್ಬರಿಂದ ಮಾಡಿಸಲಿ. ಪುರುಷರು ನಿಮ್ಮ ಜೊತೆಗೆ ಇನ್ನು 10 ಜನ ಮಿನಿಮಮ್, ಜಾಸ್ತಿ ಬೇಡ ಅಂತಲ್ಲ, ಮಿನಿಮಮ್ 10 ಜನರು ಮಾಡದೇ ಇದ್ದವರಿಂದ ಸಂಧ್ಯಾವಂದನ ಮಾಡಿಸ್ತೇವೆ ಅಂತ ಶ್ರೀಕೃಷ್ಣನ ಮುಖ್ಯಪ್ರಾಣನ ಸನ್ನಿಧಾನದಲ್ಲಿ ಪುರಂದರದಾಸರ ಆರಾಧನೆ ಈ ಪ್ರಸಂಗ. ನೀವೆಲ್ಲ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ, ಆಲೋಚನೆ ಅಲ್ಲ, ಪ್ರತಿಜ್ಞೆಯನ್ನೇ ಮಾಡಿ. ಪ್ರತಿಜ್ಞೆ ಮಾಡಿಸುವುದಕ್ಕೆ, ಪೂರ್ಣ ಮಾಡುವುದಕ್ಕೆ, ವಿಘ್ನ ಪರಿಹಾರಕ್ಕೆ ಕೃಷ್ಣ ಗಟ್ಟಿ ಇದ್ದಾನೆ. ಅದಕ್ಕಾಗಿಯೇ ಕೃಷ್ಣನನ್ನು ಕೂಡಿಸಿದ್ದಾರೆ ಶ್ರೀಮದಾಚಾರ್ಯರು. ನನ್ವನನ್ನೆ ಶರಣಾತ್ಮನಾಂ ಸತಾಂ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ. ಯಾವ ವಿಘ್ನಗಳು ಬರದಂತೆ ನಿಮ್ಮ ಇಷ್ಟಾರ್ಥ ಪೂರ್ಣ ಆಗುತ್ತೆ. ನೋಡಿ, ಸುಮಾರು ಒಂದು 400-500 ಜನ ಇಲ್ಲಿ ಕುಳಿತಿದ್ದೀರಿ ಅಂದರೆ ಒಬ್ಬೊಬ್ಬರು 10-10 ಜನರಿಂದ ನೀವು ಸಂಧ್ಯಾವಂದನವನ್ನು ಮಾಡಿಸುವ ಪ್ರತಿಜ್ಞೆ ಮಾಡಿದರೆ ಎಷ್ಟು ದೊಡ್ಡ ಕ್ರಾಂತಿ ಆಗುತ್ತೆ. ಆ 10 ಜನರು ಮತ್ತೆ ಒಬ್ಬೊಬ್ಬರು 10-10 ಜನರಿಂದ ಮಾಡಿಸಿದರೆ, ಇದನ್ನು ಮಾಡಿಸಿ. ಇದರಿಂದಲೇ ಬ್ರಾಹ್ಮಣ್ಯ ಉಳಿಯೋದು, ಅದರಿಂದಲೇ ಮಾಡಿದ ಎಲ್ಲ ಕರ್ಮಗಳಿಗೂ ಫಲ ಬರೋದು. ಸಂಧ್ಯಾಹೀನ ಅಶುಚಿರ್ನಿತ್ಯಂ ಅನರ್ಹ ಸರ್ವಕರ್ಮಸು. ಯಾವ ಕರ್ಮಗಳನ್ನು ಮಾಡೋ ಅಧಿಕಾರನೇ ಇಲ್ಲ ಅಂದರೆ ಫಲ ಹೇಗೆ ಬರ್ತದೆ? ಆದ್ದರಿಂದ ತಪ್ಪದೇ ಸಂಧ್ಯಾವಂದನವನ್ನು ಮಾಡಿ ಮಾಡಿಸಿ. ಶಾಸ್ತ್ರಗಳ ಅದರ ಮುಂದಿನ ಹೆಜ್ಜೆ ಸಚ್ಛಾಸ್ತ್ರಗಳ ಅಧ್ಯಯನ, ಸಚ್ಛಾಸ್ತ್ರಗಳ ಶ್ರವಣ, ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು. ಹಾಂ, ಗೊತ್ತು, ಮುಂದಿನದನ್ನು ತಾವೇ ಜೋಡಿಸಿಬಿಡ್ತಾರೆ, ಯಾವುದಾದ್ರೂ ಒಂದು ಜನ್ಮದಲ್ಲಿ ಶ್ರವಣ ಮಾಡ್ತೇವೆ. ಅಲ್ಲ, ನಮ್ಮ ಮಾತಿನ ಶೇಷಪೂರ್ಣ ಮಾಡಲಿಕ್ಕೆ ಹೋಗಬೇಡಿ, ನಾವೇ ಹೇಳ್ತೇವೆ. ಇದೇ ಜನ್ಮದಲ್ಲಿ ಅಧ್ಯಯನ ಮಾಡಿ, ಜನ್ಮಾಂತರದಲ್ಲಿ ಇಂಥ ಪೋಸ್ಟ್ಪೋನ್ ಮಾಡಬೇಡಿ. ಇದೇ ಜನ್ಮದಲ್ಲಿ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡಿ, ಹರಿ ಕೊಟ್ಟಾಗ, ಹರಿ ಮುಖ್ಯಪ್ರಾಣ ಕೊಟ್ಟಾಗ, ಹರಿ ಇಂದ್ರದೇವರು ಕೊಟ್ಟಾಗ, ಹರಿ ದಾಸರು ಕೊಟ್ಟಾಗ ಉಣಬೇಕು. ಉಣದೇ ಇರಬೇಡಿ, ಉಣಲಿಲ್ಲ ಅಂತ ದಾಸರಿಂದ ಬಯಸಿಕೊಳ್ಳಬೇಡಿ. ಇದೇ ಸಂದೇಶ. ಶ್ರೀಕೃಷ್ಣಾರ್ಪಣಮಸ್ತು.